ಎಲ್ಲರಿಗೂ ನಮಸ್ಕಾರ ಪ್ರಶಾಂತ್ ಸಂಬರ್ಗಿ ಮಾಡುವ ವಂದನೆಗಳು ಇವತ್ತಿನ ಈ ಸುದ್ದಿಗೋಷ್ಠಿ ಸಾರಾ ಗೋವಿಂದ್ ಅವರು ನನ್ನ ಮೇಲೆ ಮಾಡಿರತಕ್ಕಂತ ಆಪಾದನೆ ಅಥವಾ ನನ್ನನ್ನು ಹಗುರವಾಗಿ ತಗೊಂಡು ನನ್ನ ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಜನರಲ್ಲಿ ಒಂದು ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡಕ್ಕೆ ಪ್ರಶಾಂತ್ ಸಂಬರ್ಗಿ ಅವರ ಕೊಡುಗೆ ಚಿತ್ರರಂಗದಲ್ಲಿ ಏನಿದೆ ಅನ್ನುವ ಪ್ರಶ್ನೆಗೆ ನನ್ನ ಉತ್ತರ ಇವತ್ತು ನಿಮ್ಮ ಮುಂದೆ ವಿತ್ ಡಾಕ್ಯುಮೆಂಟ್ಸ್ ನನ್ನ 20 ವರ್ಷದ ಜರ್ನಿಯನ್ನು ತಮ್ಮ ಹತ್ರ ಹಚ್ಕೋಬೇಕು ಅಂತ ಇವತ್ತಿನ ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಈ ಸುದ್ದಿಗೋಷ್ಠಿಯ ನಂತರ ಸ್ಯಾಂಡಲ್ವುಡ್ಡಲ್ಲಿ ಡ್ರಗ್ಗಿನ ದಂಧೆ ಬಗ್ಗೆ ಇನ್ನೊಂದು ಚಿಕ್ಕದಾಗಿ ಒಂದು ಇನ್ಫಾರ್ಮೇಶನ್ ಇರುತ್ತೆ ಸೊ ಎರಡು ವಿಷಯ ಇರುತ್ತೆ ಇವತ್ತು ಸೊ ಮೊದಲೇದಾಗಿ ಸಾರಾ ಗೋವಿಂದ್ ಅವರ ಒಂದು ವಿಷಯಕ್ಕೆ ಬಂದಾಗ 2000 ಇಸ್ವಿಯಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡು ಚಿತ್ರನಟ ಆಗಬೇಕು ಹೀರೋ ಆಗಬೇಕು ಅಂತ ಕನಸು ಇಟ್ಕೊಂಡು ಬಂದಿರತಕ್ಕಂಥ ಒಬ್ಬ ಯುವಕ ಆಗ ನನಗೆ ಪರಿಚಯ ಆಗಿದ್ದು ಇವತ್ತಿನ ದೊಡ್ಡ ನಟ ಸುದೀಪ್ ಸುದೀಪ್ ಅವರ ಹಾದಿಯಲ್ಲಿ ನಾವು ತುಂಬ ಕಲ್ತಿದ್ದೀವಿ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಕಾರಣಾಂತರಗಳಿಂದ ಯಾವುದೇ ಥರದ ಚಾನ್ಸು ಸಿಗಲಿಲ್ಲ ತುಂಬ ಬೆಳ್ಳಿಗಿದೆಯಾ ಸ್ವಲ್ಪ ರಗಡ್ ಇರಬೇಕು ಚಾಕ್ಲೇಟ್ ಬಾಯ್ ಅಂತ ಇದ್ರದೆಲ್ಲ ಗೂಬೆ ಕೂಡಿಸಿ ಅಥವಾ ನಮ್ಮ ಅದೃಷ್ಟ ಇರಲಿಲ್ವೋ ಅದು ಸೆಕೆಂಡ್ರಿ ಆಗಲಿಲ್ಲ ಹೇಗೋ ಚಿತ್ರದ ಜೊತೆಗೆ ಫಿಲ್ಮ್ ಇಂಡಸ್ಟ್ರಿ ಜೊತೆಗೆ ಸಂಪರ್ಕ ಇರಬೇಕು ಅಂತ ಹೇಳಿ ನಾನು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮತ್ತು ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನು ಹುಟ್ಟಾಕ್ತೀನಿ 2002ರಲ್ಲಿ ಆಗ ನನಗೆ ಬಂದಿದ್ದು ಮೊದಲನೇ ಕಾರ್ಯಕ್ರಮ ರಿಲಯನ್ಸ್ ಇನ್ಫೋಕಾಮ್ಗೆ ಬೇಕಾಗಿರ್ತಕ್ಕ ಒಂದು ಬ್ರ್ಯಾಂಡ್ ಅಂಬಾಸಡರ್ ನನಗೆ ಆಗಿನ ಕಾಲಕ್ಕೆ ಹೀರೋ ಸುದೀಪ್ ಅವರನ್ನು ನಾನು ಬ್ರ್ಯಾಂಡ್ ಅಂಬಾಸಡರ್ನಾಗಿ ಮಾಡಿ ಒಂದು ಪ್ರೀಪೇಡ್ ಫೋನ್ಗೆ ಇಡೀ ವಿಶ್ವದಲ್ಲೇ ಮಾಡದೇ ಇರತಕ್ಕಂಥ ಒಂದು ಸಾಹಸನ ನಾವು ಮಾಡಿದ್ವಿ ಆ ಸಾಹಸದ ಎರಡು ತುಣುಕು ನಿಮಗೆ ಹೇಳ್ತೇನೆ ರೇಡಿಯೋಗಳಲ್ಲಿ ಮತ್ತು ಪೇಪರ್ಗಳಲ್ಲಿ ಮೇಲಿಂದೇನೋ ಬರ್ತಾ ಇದೆ ಮೇಲಿಂದೇನೋ ಬರ್ತಾ ಇದೆ ದಯವಿಟ್ಟು ಆಕಾಶ ನೋಡಿ ಅಂತ ಹೇಳಿ ಒಂದು ಟೀಸರನ್ನು ರೆಡಿ ಮಾಡಿ 15 ದಿನ ಕುತೂಹಲವನ್ನು ಕೆರೆಸಿ ಕನ್ನಡದ ಜನತೆಗೆ ಏನೋ ಬರ್ತಾ ಇದೆ ಮೇಲಿಂದ ಏನೋ ಬರ್ತಾ ಇದೆ ಅಂತ ಹೇಳಿ ಸುದೀಪ್ ಅವರನ್ನ ಕಿಚ್ಚ ಸುದೀಪ್ ಅವರನ್ನ 8,000 ಅಡಿಗಳಿಂದ ಮೇಲೆ ಪ್ಯಾರಚೂಟ್ ಹಾಕಿ ಅವರನ್ನ ಜಂಪ್ ಮಾಡಿಸಿದ್ವಿ ಜಂಪ್ ಮಾಡಿಸಿ ಅವ್ರ ಜೊತೆಗೆ ಒಂದು 1,00,000 ಪ್ರೀಪೇಡ್ ಕಾರ್ಡ್ ಅನ್ನ ಬೆಂಗಳೂರಲ್ಲಿ ಬಿಟ್ವಿ ಇದು ಅವತ್ತಿಗೆ ಒಂದು ದೊಡ್ಡ ಸಾಹಸ ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಶಾಲೆಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ 2000 ಬೆಂಗಳೂರು ಬಂದಾಗ FM ಗೆ ಒಂದು ಮುಖವಾಡ ಬೇಕು ಒಬ್ಬ ಹೀರೋ ಬೇಕು FM ನ ಹೇಗೆ ಜನರಿಗೆ ತಲುಪಿಸೋದು ಇಡೀ ಬೆಂಗಳೂರು FM ಬಂದಿದೆ ಅಂತ ಹೇಗೆ ಹೇಳೋದು ಅಂತ ಕೇಳಿದಾಗ ನಾನೊಂದು ಐಡಿಯಾ ಕೊಟ್ಟೆ ಒಬ್ಬ ವ್ಯಕ್ತಿ ಹೆಡ್ಫೋನ್ ಹಾಕೊಂಡು ಮೈಕಲ್ ಮಾತಾಡೋದನ್ನ ಫೋಟೋ ತೋರಿಸೋಣ ಅವಾಗ ಜನ ಗೊತ್ತಾಗುತ್ತೆ ಈ ತರ ಒಂದು ತರಂಗಾಂತರ ಇದೆ ಅಂತ ಹೇಳಿ ಉಪೇಂದ್ರ ಅವರನ್ನ ನಾನು FM ಬ್ರ್ಯಾಂಡ್ ಮ್ಯಾನೇಜರ್ ಬ್ರ್ಯಾಂಡ್ ಅವರಿಗೆ ಮಾಡಿದೆ ಬಿಗ್ FM ಅಲ್ಲಿ ಉಪೇಂದ್ರ ಅವರು ಒಂದು ಇಮೇಜ್ ಆಗಿ ಕಾಣಿಸ್ಕೊಂಡ್ರು ಹಾಗೆ ಅನೇಕ ಬ್ರ್ಯಾಂಡ್ಗಳನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಸ್ತಕ್ಕಂತ ನನ್ನ ಒಂದು ಸಾ 2006ರಲ್ಲಿ ಐಶ್ವರ್ಯ ಅನ್ನೋ ಚಿತ್ರನ ನನ್ನ ಆತ್ಮೀಯ ಗೆಳೆಯರು ಇಂದ್ರಜಿತ್ ಲಂಕೇಶ್ ಅವರು ಮಾಡಿದ್ರು ಆ ಇಂದ್ರಜಿತ್ ಲಂಕೇಶ್ ಪಿಕ್ಚರ್ ಅಲ್ಲಿ ನಾವು ಪಾಲುದಾರಿಕೆ ಹಾಕಿದ್ವಿ N ಕುಮಾರ್ ಅವರಿದ್ರು ಆ ಪಾಲುದಾರಿಕೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಾನು ಬೆಂಗಳೂರು ಡಿಸ್ಟ್ರಿಬ್ಯೂಟರ್ ಆಗಬೇಕಾಯ್ತು ಬಟ್ ಆದರೆ ಆ ಎಂಟೈರ್ ಸಿನಿಮಾದಲ್ಲಿ ಆ ಮಾರ್ಕೆಟಿಂಗ್ ಬ್ರ್ಯಾಂಡ್ ಇನ್ ಬ್ರ್ಯಾಂಡಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದಿದ್ದು ಪ್ರಶಾಂತ್ ಸಂಬರ್ಗಿ ಇದನ್ನ ನಾವು ಅನೇಕ ದಿನಗಳಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಈ ನಮ್ಮ ಕೆಲಸವನ್ನು ಗುರ್ತು ಮಾಡಿದ್ದು ರಿಲಯನ್ಸ್ ಸಂಸ್ಥೆಯವರು ರಿಲಯನ್ಸ್ ಸಂಸ್ಥೆಯವರು 2004ರಲ್ಲಿ ರಿಂಗ್ ಟೋನ್ ಬೇಕಾಗಿರುತ್ತೆ ಅವರಿಗೆ ಆಗ ರಿಂಗ್ ಟೋನು ಮೊಬೈಲ್ ಮುಖಾಂತರ ಡೌನ್ಲೋಡ್ ಆಗ್ತಿರ್ಲಿಲ್ಲ ಒಂದು SMS ಕಳಿಸಿ ತಗೋಬೇಕಾಗಿತ್ತು ನಾವು 2G ನೆಟ್ವರ್ಕ್ ಅಲ್ಲಿ ಇದ್ವಿ ಆ 2G ನೆಟ್ವರ್ಕ್ ಅಲ್ಲಿ ರಿಂಗ್ ಟೋನ್ ಪರ್ಚೇಸ್ ಮಾಡಬೇಕಾದ್ರೆ ನನ್ನನ್ನ ಆಗ್ರಿಗೇಟರ್ ಅಂತ ಅಪಾಯಿಂಟ್ ಮಾಡ್ತಾರೆ ಆಗ್ರಿಗೇಟರ್ ಅಂದ್ರೆ ಅನೇಕ ಮ್ಯೂಸಿಕ್ ಸಂಸ್ಥೆಗಳ ಒಂದು ಆಗ್ರಿಗೇಷನ್ ಮಾಡಿ ನಾವು ಮೊಬೈಲ್ ಕಂಪ್ನಿ ಕೊಡಬೇಕು ಅಶ್ವಿನಿ ಆಡಿಯೋ ಆಗಿರ್ಬೋದು ಲಹರಿ ಆಗಿರ್ಬೋದು ಅಥವಾ ಆನಂದ್ ಆಡಿಯೋ ಆಗಿರ್ಬೋದು ಇವ್ರ ಜೊತೆಗೆ ಒಂದು ಹೊಸ ಪದ್ಧತಿ ರೆವಿನ್ಯೂ ಶೇರಿಂಗ್ ಅನ್ನು ಕಂಡುಹಿಡಿತಕ್ಕಂಥದ್ದೇ ಪ್ರಶಾಂತ್ ಸಂಬರ್ಗಿ
ಆಗ ನನ್ನ ಆಫೀಸ್ಗೆ ಎಲ್ಲ ಚಿತ್ರದೊಮ್ಮೆದ ಪ್ರೊಡ್ಯೂಸರ್ಸ್ ರಿಂಗ್ ಟೋನ್ ತಗೊಳ್ಳಿ ಅಡ್ವಾನ್ಸ್ ಕೊಡಿ ರಿಂಗ್ ಟೋನ್ ತಗೊಳ್ಳಿ ಅಡ್ವಾನ್ಸ್ ಕೊಡಿ ಅಂತ ಓಡೋಡ್ ಬರ್ತಾ ಇದ್ರು. ಇವತ್ತು ನನ್ನ ಕೊಡುಗೆ ಏನು ಅಂತ ಕೇಳ್ತಾರೆ, ಅದು ಸೆಕೆಂಡ್ರಿ. ಅದಾದ ನಂತರ 2010 ಹೀಗೆ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀನಿ. ಇದು ನಾನು ಓನ್ಲಿ ಹೈಲೈಟ್ಸ್ ಅನ್ನು ಮಾತ್ರ ಮಾತಾಡ್ತಾ ಇದ್ದೀನಿ. 2010 ಒಂದು FM ಚಾನೆಲ್ ಅಲ್ಲಿ ಒಂದು ತಿಂಗಳು ಕಾಲ ಉಪ್ಪಿ ಲಾಜಿ ಅಂತ ಒಂದು ಕಾರ್ಯಕ್ರಮ ನಡೆಸ್ತೀವಿ. ಉಪೇಂದ್ರ ಅವರು ಜನರ ಪ್ರಶ್ನೆಗೆ ಸ್ಪಂದಿಸಿ ಉತ್ತರ ಕೊಡುವ ಒಂದು ಕಾರ್ಯಕ್ರಮವನ್ನು ಉಪ್ಪಿ ಲಾಜಿ ಅಂತ. ಜನರು ರೇಡಿಯೋಗೆ ಫೋನ್ ಮಾಡೋದು, ಅಲ್ಲಿ ಉಪೇಂದ್ರ ಅವರು ಉತ್ತರ ಕೊಡೋದು. ಇದನ್ನ ಸಹ ಡಾಕ್ಯುಮೆಂಟ್ ಆಗಿದೆ. ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಬುಕ್ ಅಲ್ಲಿ ಈ ಮಾರ್ಕೆಟಿಂಗ್ ಪ್ರಾಡಕ್ಟ್ ಬಗ್ಗೆ ಉಲ್ಲೇಖ ಇದೆ. ಹೀಗೆ ಅನೇಕ ಸಾಹಸಗಳನ್ನು ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಚಿತ್ರರಂಗದ ಡಿಸ್ಟ್ರಿಬ್ಯೂಷನ್ಗಳು, ಚಿತ್ರರಂಗದ ಸಣ್ಣ ಪುಟ್ಟ ತೆಲುಗು ಪಿಕ್ಚರ್ ಕನ್ನಡದಲ್ಲಿ ರಿಲೀಸ್ ಮಾಡೋದನ್ನ ಮಾಡ್ಕೊಂಡು ಬಂದೆ. ಇಷ್ಟೊತ್ತವರೆಗೂ ನಾನು ಯಾವುದೇ ಫಿಲಿಂ ಚೇಂಬರ್ ಅಲ್ಲಿ ನಾನು ಸದಸ್ಯತ್ವವನ್ನು ಹೊಂದಿರಲಿಲ್ಲ, ಹೊಂದೋದು ಇಲ್ಲ. ಅದಕ್ಕೆ ಕಾರಣಗಳಿವೆ. ಇದಾದ ನಂತರ ನನ್ನ ಮತ್ತು ರಿಲಯನ್ಸ್ ಅವರ ಒಡನಾಟ ಜಾಸ್ತಿಯಾಗಿ ನನಗೆ ಅವರು ಬಿಗ್ ಟೆಲಿಫೋನ್, ಬಿಗ್ ಸಿನಿಮಾ ಮತ್ತು ಬಿಗ್ ಪಿಕ್ಚರ್ಸ್ ಅನ್ನೋ ಒಂದು ಕನ್ಸಲ್ಟೆಂಟ್ ಕೆಲಸ ಅನ್ಕೊಡ್ತಾರೆ. ಆವಾಗ ಹುಟ್ಕೊಂಡಿದ್ದೆ ಒಂದು ಹೊಸ ಪ್ರಾಬ್ಲಮ್. ಸಿಂಗಮ್ ಅನ್ನೋ ಚಿತ್ರ ಅಜಯ್ ದೇವಗನ್ ಮತ್ತು ರೋಹಿತ್ ಶೆಟ್ಟಿ ಅವರ ಒಂದು ನಿರ್ದೇಶನದಲ್ಲಿ ಏನು ಸಿಂಗಮ್ ಚಿತ್ರ ಬರುತ್ತೆ, ಅದರಲ್ಲಿ ಪ್ರಕಾಶ್ ರಾಜ್ ಅವರು ಕ್ರಿಯೇಟಿವ್ ಫ್ರೀಡಮ್ ಆಗಿ ಎಷ್ಟೇ ನಾಯಿಗಳು ಬರಲಿ ಕರ್ನಾಟಕದಿಂದ ನಾನು ಎದುರಿಸ್ತೀನಿ ಅಂತ ಒಂದು ಗೋವನ್ ಡೈಲಾಗ್ ಅಲ್ಲಿ ಹೊಳಿತಾರೆ. ಇಡೀ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಯವರು ಚೇಂಬರ್ ಕರೆಸ್ಬಿಟ್ಟು ನಿಮಗೆ ಥಿಯೇಟರ್ ರಿಲೀಸ್ ಮಾಡಕ್ ಬಿಡಲ್ಲ, ನಿಮಗೆ ಯಾವ ಥಿಯೇಟರ್ ಕೊಡಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ನಾನು ನನ್ನ ಅನ್ನದಾತ ಆಗಿರ್ತಕ್ಕಂಥ ರಿಲಯನ್ಸ್ಗೆ ಅದು ವ್ಯಾಪಾರದ ದೃಷ್ಟಿಯಲ್ಲಿ ಲಾಸ್ ಆಗುತ್ತೆ ದೃಷ್ಟಿಯಲ್ಲಿ ನಾನು ಆಗಿನ ಪ್ರೆಸಿಡೆಂಟ್ ಬಸಂತ್ ಕುಮಾರ್ ಪಾಟೀಲ್ ಅವರಿಗೆ ಮನವಿ ಮಾಡಿ, ಸರ್ ಅಪಾಲಜಿ ಏನ್ ಬೇಕೋ ಹೇಳಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಅಜಯ್ ದೇವ್ಗನ್, ರೋಹಿತ್ ಶೆಟ್ಟಿ, ಪ್ರಕಾಶ್ ರಾಜ್ ಅವರನ್ನು ಖುದ್ದಾಗಿ ಫೋನ್ ಮಾಡಿ ಒಂದು ಫ್ಯಾಕ್ಸ್ ಅನ್ನು ತರ್ಸ್ಕೊಂತೀನಿ, ಇಮೇಲ್ ಅನ್ನು ತರ್ಸ್ಕೊಂತೀನಿ. ಅವಾಗ ತರ್ಸ್ಕೊಂಡು ನನ್ನ ಫೋನಲ್ಲಿ ಮಾತಾಡಿಸಿ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾಲ್ಲಿ ಅದನ್ನ ಸುದ್ದಿಗೋಷ್ಠಿ ಮಾಡ್ತೀನಿ. ಆಗ್ಲೂ ಸಹ ಫಿಲಿಂ ಚೇಂಬರ್ ಅವರು ನನಗೆ ಏನಾದರೂ ಬೇಕು, ಏನಾದರೂ ಈ ಥರದ ಒಂದು ಪ್ರಶ್ನೆಗಳು, ನಿಮ್ಮ ಬಿಗ್ಗಿಂದ ತರ್ಸ್ಕೊಳ್ಳಿ ಅಂತ ಈ ಥರದ ಒಂದು ಸಣ್ಣದ ಮಾತನ್ನು ಕೇಳ್ತಾ ಇದ್ರು. ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಹೀಗೆ ಕೈಟ್ಸ್ ಅನ್ನೋ ಚಿತ್ರ ರಿಲೀಸ್ ಆದಾಗ ಈ ಕರ್ನಾಟಕ ಫಿಲಿಂ ಚೇಂಬರ್ ಅವರು ಒಂದು ನಿಯಮ ಮಾಡಿಕೊಂಡಿದ್ದಾರೆ, ಕಾನೂನು ಬಾಹಿರ ನಿಯಮ. ಯಾವುದೇ ಚಿತ್ರ 24 ಸ್ಕ್ರೀನ್ಗಿನ ಜಾಸ್ತಿ ರಿಲೀಸ್ ಮಾಡೋಂಗಿಲ್ಲ ಅಂತ ಹೇಳಿ ಯಾವುದೋ ಒಂದು ರೂಲು. ಆ ರೂಲ್ ಯಾವ್ದ್ರಲ್ಲೂ ಯಾವ ಕೋರ್ಟಲ್ಲೂ ಇಲ್ಲ. ಆ ರೂಲ್ ವಿರುದ್ಧವಾಗಿ ನಾನು ನಮ್ಮ ಚಿತ್ರ ಬಿಡುಗಡೆಯನ್ನ ಒಂದು 50 ಸೆಂಟರ್ಗಳಲ್ಲಿ ಮಾಡಿದೆ. ಅದಕ್ಕೆ ಕೋಪಗೊಂಡ ಕೊಬ್ಬರಿ ಮಂಜು ಅವರು ಶಂಕರ್ ರೈಪಿಎಸ್ ವಿಜಯ್ ಪಿಕ್ಚರ್ ಫೋನ್ ಮಾಲ್ ಪಿ ಹೋಗ್ಬಿಟ್ಟು ನಮ್ಮ ಚಿತ್ರ ನೆಗೆಟಿವ್ ಅನ್ನ ಸುಟ್ಟಾಕ್ತಾರೆ. ಆ ಸುಟ್ಟಾದ ಸಮಯದಲ್ಲಿ ಸಂಸ್ಥೆ ನೀ ಏನ್ ಮಾಡ್ತಾ, ಏನು ನಿನ್ನ ಇಲ್ಲಿ ಕೆಲಸ, ಏನ್ ಮಾಡ್ತಾ ಅಂತ ಹೇಳಿದಾಗ ಆಗ ಒಂದು ಕೇಸ್ ಬೀಳುತ್ತೆ. ಆ ಕೇಸ್ ಇವತ್ತು ನಾವೇನು ಕಲಿತೀವಿ, CCI ಕಾಂಪಿಟೇಷನ್ ಆಫ್ ಇಂಡಿಯಾದಲ್ಲಿ ಒಂದು ಕೇಸ್ ಬೀಳುತ್ತೆ. ಆ ಕೇಸ್ ಅನ್ನ ಬಿಗ್ FM ಅಲ್ಲಿ ಒಬ್ಬ RJ ರೋಹಿತ್ ಅನ್ನೋನು ಒಂದು ಯಾವುದೋ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಒಂದು ಸಂಭಾಷಣೆಯಲ್ಲಿ ಒಂದು ಹುಡುಗಿ ಫೋನ್ ಮಾಡಿ ಕೇಳ್ತಾಳೆ, ಸರ್ ರೋಹಿತ್ ಸರ್ ನಾನು ಒಂದು ಪಿಕ್ಚರ್ ಮಾಡಬೇಕು, ಒಂದು ಹೀರೋಯಿನ್ ಆಗಬೇಕು, ಆದರೆ ಕನ್ನಡ ಚಿತ್ರರಂಗದಲ್ಲಿ ಕ್ಯಾಸ್ಟಿಂಗ್ ಕೌಚ್ ಇದೆ, ಅದಕ್ಕೋಸ್ಕರ ನಾನು ಏನು ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಆದರೆ ನನಗೆ ಕನ್ನಡದ ಆಸಕ್ತಿ ಇದೆ, ಪಿಕ್ಚರ್ ಆಸಕ್ತಿ ಇದೆ ಅಂತ ಹೇಳಿದಾಗ ಅದು ರೋಹಿತ್ ಅವ್ರು ಹೇಳ್ತಾರೆ, ಇದೆಲ್ಲ ಇಂಡಸ್ಟ್ರಿಯಲ್ ಇರುತ್ತೆ, ದಯವಿಟ್ಟು ಈ ಥರದೆಲ್ಲ ನೀವು ಇದನ್ನ ದಾಟ್ಕೊಂಡು ಹೋಗಬೇಕು, ನೀವು ಗಟ್ಟಿ ಮನಸ್ಸು ಮಾಡಿಕೊಂಡು ಚಿತ್ರರಂಗಕ್ಕೆ ಬರಬೇಕು ಅಂತ ಅದು ಹೇಳ್ತಾರೆ. ಆ ಕಾರ್ಯಕ್ರಮವನ್ನು ಯಾರು ಕೇಳಿಸ್ಕೊಂಡಿರಲ್ಲ, ಯಾರು ಅದ್ರ ಬಗ್ಗೆ ಗಮನ ಹರಿಸಿರಲ್ಲ, ಆದರೆ ಕಾಂಪಿಟೇಷನ್ ಚಾನೆಲ್ ಅವರು ಅದನ್ನ ರೆಕಾರ್ಡ್ ಮಾಡಿ CD ಮಾಡಿ ಫಿಲಿಂ ಚೇಂಬರ್ ಅವ್ರ ಕೈ ತಲುಪಿಸ್ತಾರೆ. ಫಿಲಿಂ ಚೇಂಬರ್ ಅವರಿಗೆ ಇದೇ ಒಂದು ಅಸ್ತ್ರ ಇಟ್ಕೊಂಡು ಧರಣಿ ಕೂಡ್ತಾರೆ. ಆಗ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಕಮಿಷನರ್ ಆಗಿರ್ತಾರೆ, ಬೆಂಗಳೂರು ಸಿಟಿ ಕಮಿಷನರ್ ಆಗಿರ್ತಾರೆ, ಅವಾಗ ಕರೆದ್ಬಿಟ್ಟು, ಸರ್ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಕಲಾವಿದರೆಲ್ಲ ಪ್ರೊಸೆಷನ್ ಹೋಗ್ತಾ ಇದ್ದೀವಿ, ಪ್ರಶಾಂತ್ ಸಂಬರ್ಗಿನ ಕರೆಸಿ ಒಂದು ಮಾತುಕತೆ ಮಾಡಬೇಕು, ಇಲ್ಲಾಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಲೆಟರ್ ಕೊಡ್ತಾರೆ. ಎಲ್ಲಿಗೆ? ಕಮಿಷನರ್ ಆಫೀಸ್ಗೆ. ಏನೇನು ಲೆಟರ್ ಕೊಡ್ತಾರೆ? ನಮ್ಮ ಇಂಡಸ್ಟ್ರಿಗೆ ಧಕ್ಕೆ ಆಗಿದೆ, ನಮ್ಮ ಇಮೇಜ್ ಹಾಳಾಗಿದೆ, ಡೈರೆಕ್ಟರ್ಸ್ ಇಮೇಜ್ ಹಾಳಾಗಿದೆ, ದಯವಿಟ್ಟು
ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಲೆಟರ್ ಕೊಡ್ತಾರೆ ಆ ಲೆಟರ್ ನನಗೆ ಬರುತ್ತೆ ಕಮಿಷನರ್ ಆಫೀಸ್ ಇಂದ ನನಗೆ ಫೋನ್ ಬರುತ್ತೆ ನೀವು ರೆಪ್ರೆಸೆಂಟೇಟಿವ್ ರಿಲಯನ್ಸ್ ಗೆ ದಯವಿಟ್ಟು ಇದನ್ನು ಬಗೆಹರಿಸಿ ಅಂತ ಹೇಳ್ತಾರೆ ಆಗ ಮಾತುಕತೆಗೆ ಬಂದಿದ್ದು ರಾಕ್ಲೈನ್ ವೆಂಕಟೇಶ್ ಅವರು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಕರೀತಾರೆ ನಾನು ಇದು ಹೆಂಗಾರು ಮಾಡಿ ಏನಾದ್ರು ಮಾಡ್ತೀನಿ ಅಂತ ಹೇಳ್ತಾರೆ ಕೊನೆಗೆ ಅವ್ರು ಕೈ ಚೆಲ್ತಾರೆ ಮತ್ತೆ ನಾನು ಚೇಂಬರ್ ಒಳಗೆ ಹೋಗ್ತೀನಿ ಚೇಂಬರ್ ಒಳಗೆ ಹೋದಾಗ ನನ್ನ ಕತ್ತಿನ ಪಟ್ಟೆ ಇಟ್ಕೊಂಡು ಆಚೆ ಬಿಸಾಕ್ತಾರನಲ್ಲ ಏನು ಅಂತ ಹೇಳ್ತಾರೆ ಹಳೆ ಕೇಸ್ ಎಲ್ಲ ಆಚೆ ತೆಗಿಬೇಕು ಕೈಟ್ ಸಂಬಂಧಪಟ್ಟ ನನ್ನ ಮೇಲೆ ಎಫ್ ಆರ್ ಹಾಕಿದ್ಯಲ್ಲ ನೀನು ಯಾವುದೋ ಕೈಟ್ಸ್ ಪಿ ವಿ ಆರ್ ಎಲ್ಲ ಹಾಕಿರ್ತಕ್ಕಂಥ ರೀಲ್ಸ್ ಉಟ್ಟಾಕಿರೋ ಕೇಸ್ಗಳನ್ನ ನೀನು ನಮ್ಮ ಮೇಲೆ ಕೇಸ್ ಹಾಕಿದ್ಯಲ್ಲ ತಗಿ ತೆಗೆದ್ರೆ ಮಾತ್ರ ನಿಮಗೆ ನಾನು ಈ ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ ಇದು ನಮಗೆ ಪೇಚಿಗೆ ಸಿಕ್ಕಾಕೊಳುತ್ತೆ ಒಂದು ಎಫ್ ಎಂ ಚಾನೆಲ್ಗೆ ಸ್ಟ್ರೈಕ್ ಮಾಡ್ತಾರೆ ಜನರು ಅವಾಗ ಆರ್ಟಿಸ್ಟ್ ಬಂದು ರೇಡಿಯೋಲ್ಲಿ ಮಾತಾಡಲ್ಲ ಈ ಥರದ್ದೆಲ್ಲ ಒಂದು ನಿಯಮ ಹಾಕಿ ಒಂದು ಸುತ್ತೋಲೆ ಹೊಡೆಸ್ತಾರೆ ಎಲ್ಲ ಚಿತ್ರರಂಗದ ಮಿತ್ರರಿಗೂ ಕಲಾವಿದರಿಗೂ ಹೀರೋಯಿನ್ಗೂ ಹೀರೋಯಿನ್ಗೂ ಮ್ಯೂಸಿಕ್ ಕಂಪ್ನಿಗೂ ದಯವಿಟ್ಟು ಯಾರು ಬಿಗ್ ಎಫ್ ಎಂ ರೇಡಿಯೋಗೆ ಹಾಡು ಬೈಟ್ಸು ಅಥವಾ ಇಂಟರ್ವ್ಯೂಗಳನ್ನು ಕೊಡಬಾರ್ದು ಅಂತ ಸುತ್ತೋಲೆ ಹೊಡೆಸ್ತಾರೆ ಆ ಸುತ್ತೋಲೆ ನನ್ನ ಕೈ ಬಂದು ಸೇರಿದಾಗ ಒಂದು ಸಂಸ್ಥೆ ನಡಿಬೇಕು ಅಂದರೆ ಆ ಸಂಸ್ಥೆಯಲ್ಲಿ ಕಲಾವಿದರು ಮಾತು ಮಾತುಕತೆ ಮತ್ತು ಇಂಟರ್ವ್ಯೂ ತುಂಬ ಮುಖ್ಯ ಆಗಿರುತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ನಾವು ಹೋಗಿ ಚೇಂಬರಲ್ಲಿ ಕಳಕಳಿ ಅಂತ ಕೇಳ್ತೀವಿ ಯಾರೊಬ್ಬ ಅರ್ಜೆ ಮಾಡಿರ್ತಕ್ಕಂಥ ತಪ್ಪಿಗೆ ದಯವಿಟ್ಟು ಈ ಥರ ಶಿಕ್ಷೆ ಕೊಡಬೇಡಿ ನಮಗೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೀವು ಆ ಕೇಸನ್ನು ವಿಡ್ರಾ ಮಾಡ್ಕೊಳ್ಳಿ ನಮ್ಗೆ 10 ಲಕ್ಷ ರೂಪಾಯಿ ದಂಡಾನ ವಾಪಸ್ ನಮಗೆ ಕಟ್ಟಿ ನಾವು 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಕೈಟ್ಸ್ ಈ ಕೇಸನ್ನು ಡೆವಲಪ್ ಮಾಡೋಕ್ಕೆ 10 ಲಕ್ಷ ರೂಪಾಯಿಯನ್ನ ಕೇಳ್ತಾರೆ ಅವಾಗಿನ ಕಾಲಕ್ಕೆ ಅವಾಗ ನಾವು ದುಡ್ಡು ಕೊಡೋಕ್ಕಾಗಲ್ಲ ಆ ರೋಹಿತ್ ಆರ್ ಜೆ ರೋಹಿತ್ ಅನ್ನ ಕೆಲಸನ ತೆಗೆದುಹಾಕ್ತೀವಿ ಆಮೇಲೆ ಅವನ ಕೈಲಿ ಅಪಾಲಜಿ ಲೆಟರ್ ಕೊಡ್ತೀವಿ ಎಲ್ಲ ಕನ್ನಡ ದಿನಪತ್ರಿಕೆಗಳಲ್ಲಿ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಹೊಡಿಸ್ತೀವಿ ಅಂತ ಹೇಳಿ ಎಲ್ಲ ಕನ್ನಡ ದಿನಪತ್ರಿಕೆಗಳಲ್ಲಿ ನಾವು ಬಿಗ್ ಎಫ್ ಎಂ ಸಂಸ್ಥೆಯವರು ಒಂದು ಅಪಾಲಜಿ ಲೆಟರ್ ಅನ್ನ ಬರೀತೇವೆ ಯಾವುದೋ ಒಂದು ಮಾತಿನ ಬರದಲ್ಲಿ ಯಾವುದೋ ಒಂದು ಅಚಾರತೆ ಆಗೋಗಿದೆ ದಯವಿಟ್ಟು ಕ್ಷಮೆ ಇರಲಿ ನಾವು ಯಾವುದೇ ಒಂದು ಫಿಲ್ಮ್ ಇಂಡಸ್ಟ್ರಿ ಅಥವಾ ಡೈರೆಕ್ಟರ್ಗೆ ಕೆಟ್ಟದ್ದು ಮಾಡಬೇಕು ಅನ್ನೋದನ್ನ ಇಲ್ಲ ಅಂತ ಹೇಳಿ ಒಂದು ಕ್ಷಮೆಯನ್ನು ಆಚರಿಸ್ತೀವಿ ಅದಾದ ನಂತರ ಇವ್ರಿಗೆ ಸುಮ್ಮನೆ ಆಗೋದಿಲ್ಲ ಎಫ್ ಎಂ ಸ್ಟೇಷನ್ ಅನ್ನು ಬಂದ್ ಮಾಡಬೇಕು 3 ತಿಂಗಳು ಹಠ ಹಿಡಿತಾರೆ ಅದು ಒಂದು ಟ್ರೈಗೆ ಅಥವಾ ಎಫ್ ಎಂ ಯಾರು ನಮ್ಗೆ ಲೈಸೆನ್ಸ್ ಕೊಟ್ಟಿರ್ತಾರೋ ಅದು ವಿರುದ್ಧವಾಗಿರುತ್ತೆ ಅದಕ್ಕೆ ನಾವು ಅದಕ್ಕೆ ತಡೆ ಹಿಡಿಯಕ್ಕಾಗಲ್ಲ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತೀವಿ ಇದಕ್ಕೆ ನಮಗೆ ಹೆಲ್ಪ್ ಮಾಡಿದ್ದು ಒಬ್ಬರೇ ಒಬ್ಬರು ವ್ಯಕ್ತಿ ಅದು ಆಕ್ಲೈನ್ ವೆಂಕಟೇಶ್ ಅವ್ರು ಹೇಳಿದ್ರು ಅಪಾಲಜಿ ಕೊಟ್ಟಾದ್ಮೇಲೆ ಇನ್ನೂ ಏನು ನಿಂದ ಈ ಥರದ್ದೆಲ್ಲ ಕತೆಗಳು ಅಂತ ಹೇಳಿ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರ್ದು ಅಂತ ಒಂದು ನಿಯಮ ಇರುತ್ತೆ ಅನ್ರಿಟನ್ ಲಾ ಆ ಅನ್ರಿಟನ್ ಲಾನ ನೀವೇನಾದ್ರೂ ಬ್ರೇಕ್ ಮಾಡಬೇಕು ಅಂದ್ರೆ ಚೇಂಬರ್ ಹೋಗಿ ಒಂದು ಪಾರ್ಟಿ ಯಾರಾದ್ರೂ ಒಂದು ಮೆಂಬರ್ಗೆ ಪಾರ್ಟಿ ಕೊಟ್ರೆ ಅದನ್ನ ರೂಲ್ ಬ್ರೇಕ್ ಮಾಡ್ಬಿಡ್ತಾ ಇದ್ರು ಯಾರೋ ಒಬ್ರು ಡೆಲ್ಲಿ ಬಾಂಬೆ ಅವರು ಯಶ್ರಾಜ್ ಸಿಂಗ್ ಅವರು ಹೋಗ್ಬಿಟ್ಟು ಯಾರಿಗೆ ಪಾರ್ಟಿ ಕೊಡಬೇಕು ಆ ಸಂಘದಲ್ಲಿ ಪಾರ್ಟಿ ಕೊಟ್ಬಿಟ್ಟಿದ್ರೆ ಆ ರೂಲ್ ಅವ್ರಿಗೆ ಅಪ್ಲೈ ಆಗ್ತಿರ್ಲಿಲ್ಲ ನಾವು ಸಂಸ್ಥೆ ಆದ್ರಿಂದ ನಾವು ಕಂಪ್ನಿ ಅವರದ್ರಿಂದ ನಮಗೆ ವೆರಿ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ನಾನು ಹೇಳಿದೆ ರಾವಣ್ ಚಿತ್ರ ತಮಿಳ್ ಸೆನ್ಸಾರ್ ಆಗಿದೆ ತೆಲುಗು ಸೆನ್ಸಾರ್ ಆಗಿದೆ ಹಿಂದಿ ಸೆನ್ಸಾರ್ ನನಗೆ 3 ಸೆನ್ಸಾರ್ ಸರ್ಟಿಫಿಕೇಟ್ಗೆ 75 ಸ್ಕ್ರೀನ್ಗಳು ಕೊಡಬೇಕು ಅಂತ ಕೇಳಿದಾಗ ಕೊಡಕ್ಕಾಗಲ್ಲ ರಾವಣ ತಮಿಳು ತೆಲುಗು ಮತ್ತು ಹಿಂದಿ ಎಲ್ಲ ಸೇರಿಸಿ 24 ಅಂತ ಹೇಳ್ತಾರೆ ಆಗ ಎಂಟ್ರಿ ಟಿಕೆಟ್ 300 ರೂಪಾಯಿ ಇರುತ್ತೆ ಅದು ನಮ್ಮ ಬಿಸ್ನೆಸ್ ವರ್ಕೌಟ್ ಆಗಲ್ಲ ಯಾಕಂದ್ರೆ ನಾವು ಆಲ್ರೆಡಿ 100-150 ಕೋಟಿ ಖರ್ಚು ಮಾಡಿರ್ತೀವಿ ಸಂಸ್ಥೆಯಲ್ಲಿ ಅದನ್ನ ನಾವು ತಡೆಯಕ್ಕಾಗ್ದೇನೆ ಕೋರ್ಟ್ಗೆ ಹೋಗ್ತೀವಿ ಮತ್ತೆ ಸಿಸಿಐಗೆ ಹೋಗ್ತೀವಿ ಮತ್ತೆ ಸಿಸಿಐಗೆ ಹೋಗಿ ಕರ್ನಾಟಕ ಫಿಲ್ಮ್ ಚೇಂಬರ್ ಅವರನ್ನ ಪಾರ್ಟಿ ಮಾಡ್ತೀವಿ ಆ ಪಾರ್ಟಿಯಲ್ಲಿ ಆ ಎಂಟೈರ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಕರ್ನಾಟಕ ಫಿಲ್ಮ್ ಚೇಂಬರ್ ಅವರಿಗೆ ಚೀಮಾರಿ ಹಾಕಿ ಅವ್ರ ಮೇಲೆ ದಂಡ ವಿಧಿಸ್ತಾರೆ ಅದಾದ ನಂತರ ಬರೋದು ಕರ್ನಾಟಕ ಗ್ರಾಹಕರ ಕೂಟ ವರ್ಸಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಡಬ್ಬಿಂಗ್ ಬಗ್ಗೆ ತಡೆ ಹಿಡಿತಾರೆ ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಗಳು ಮತ್ತು ಇನ್ಯಾವುದು ತೆಲುಗು ಚಿತ್ರರು ಹಿಂದಿ ಚಿತ್ರರು ಕನ್ನಡದಲ್ಲಿ ಬರಬೇಕು ಅಂದ್ರೆ ಇವರು ದೊಣ್ಣೆ ನಾಯಕನ ತರ ಇಲ್ಲಿ ಬರಬಾರ್ದು ಡಬ್ಬಿಂಗ್ ಆಗಬಾರ್ದು ಅಂತ ಹೇಳಿ ಅದನ್ನ ಸ್ಟಾಪ್ ಮಾಡ್ತಾರೆ ಆಗ ಒಂದು ಕೇಸ್ ನಡೀತಾ ಇರುತ್ತೆ ಅವಾಗ ವಕಾಲತ್ ಹೊಡೆಸಿದ್ದು ನಾನು ಗಣೇಶ್ ಚೇತನ್ ಮತ್ತು ಗ್ರಾಹಕರ ಕೂಟ ಏನ್ ಕೇಸ್ ಹಾಕಿರ್ತಾರೆ ಬಿಗ್ ಎಫ್ ಎಂದು ಒಂದು ಅದಕ್ಕೊಂದು ಕೇಸ್ ಜಾಯಿನ್ ಆಗುತ್ತೆ ಜೀ ಸಿನಿಮಾದು ಒಂದು ಕೇಸ್ ಜಾಯಿನ್ ಆಗುತ್ತೆ ಸ್ಟಾರ್ ಸುವಾನ್ ಅವ್ರದ್ದು ಒಂದು ಕೇಸ್ ಜಾಯಿನ್ ಆಗುತ್ತೆ ಇಷ್ಟೆಲ್ಲ ಕೇಸ್ ಅನ್ನ ಫಿಲ್ಮ್ ಚೇಂಬರ್ ಅವ್ರು ಮಾಡ್ತಾರೆ ಭಾರತದ ಇತಿಹಾಸದಲ್ಲೇ ಯಾವುದೇ ಒಂದು ಫಿಲ್ಮ್ ಚೇಂಬರ್ಗೆ ಈ ತರದ ಕೇಸ್ಗಳು ಎಲ್ಲೆಲ್ಲೂ ಇಲ್ಲ ಯಾರು ಕಾರ್ಪೊರೇಟ್ಗೆ ಅಥವಾ ಬೇರೆ ಫಿಲ್ಮ್ ಪ್ರೊಡ್ಯೂಸರ್ ತೊಂದರೆ ಕೊಟ್ಟಿದ್ದೇ ಇಲ್ಲ ಒಂದೇ ಒಂದು ಸಂಸ್ಥೆ ಅಂದ್ರೆ ಅದು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಇಷ್ಟು ಹೊತ್ತಿಗೆ ನಾನು ಫಿಲ್ಮ್ ಇಂಡಸ್ಟ್ರಿಯ ಆಗುಹೋಗುಗಳ ಬಗ್ಗೆ ಮತ್ತು ಇನ್ನ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅನೇಕ ಸಾಹಸ ಮಾಡಿರ್ತೀನಿ ಅವಾಗ ನಾನು ಡಿಸ್ಟ್ರಿಬ್ಯೂಷನ್
ಶುರು ಮಾಡ್ಕೊಂಡಿರ್ತೀನಿ, ತೆಲುಗು ಪಿಕ್ಚರ್ ಇಂದ ಆಗಿರ್ಬೋದು, ತಮಿಳ್ ಪಿಕ್ಚರ್ ಆಗಿರ್ಬೋದು, ನಾನು ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದಾಗ ನಾನು ಎಷ್ಟು ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಅನ್ನೋದು ದಾಖಲೆಯನ್ನ ಇವತ್ತು ನಿಮ್ಗೆಲ್ಲರೂ ಕೊಡ್ತೀನಿ. ಎಷ್ಟು ಟ್ಯಾಕ್ಸ್ಗಳನ್ನು ಕಟ್ಟಿದ್ದೀನಿ ಕೊಡ್ತೀನಿ. ನಾನು ಡಬ್ಬಿಂಗ್ ಮಾಡಕ್ಕೆ ಹೋಗಿ, ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಹೋಗಿ ಅಟ್ಲೀಸ್ಟ್ ಒಂದು 5 ಕೋಟಿ ಕಳ್ಕೊಂಡಿದ್ದೀನಿ. 5 ಕೋಟಿ ಯಾಕೆ 5 ಕೋಟಿ ಕಳ್ಕೊಂಡಿದ್ದೀನಿ ಅಂದ್ರೆ, ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಅವ್ರ ಲೆಕ್ಕನೇ ಕೊಡಲ್ಲ. ಅವರು ಮಾಡತಕ್ಕಂತ ಗಪ್ಲಗಳೇ ಇವತ್ತಿನ ಜಿ ಎಸ್ ಟಿ ರೇಡಿಗೆ ಕಾರಣ. ನಾನು 5 ಕೋಟಿ ಕಳ್ಕೋಬೇಕು ಅಂದ್ರೆ ಅದೇ ಕಾರಣ. ಒಂದು ಕೇಸ್ ಹಾಕಿದ್ದೀನಿ ನಾನು, ಆ ಕೇಸ್ ನಂಬರ್ ಅನ್ನು ಉಲ್ಲೇಖ ಮಾಡ್ತೀನಿ, ದಯವಿಟ್ಟು ಬರ್ಕೋಬೇಕು. 428 of 2019 ಕ್ರಿಮಿನಲ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದೀನಿ, ಅದನ್ನ ರಿಕವರಿ ಮಾಡ್ತಾ ಇದ್ದೀನಿ. ಅದು ಇನ್ನೊಂದು ಕ್ರಿಮಿನಲ್ ಲೀಗಲ್ ಕೇಸು. ನಾನು 5 ಕೋಟಿ ಕಳ್ಕೊಂಡಿರೋನು, ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿರೋನು, ಓನ್ಲಿ ಬಿಕಾಸ್ ಐ ಆಮ್ ನಾಟ್ ಎ ಮೆಂಬರ್ ಆಫ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಸಾರಾ ಗೋವಿಂದ್ ಅವರು ನನಗೆ ಫಿಲ್ಮ್ ಇಂಡಸ್ಟ್ರಿಗೂ ಸಂಬಂಧ ಇಲ್ಲ, ನಂಟಿಲ್ಲ ಅಂತ ಹೇಳಿ ಬೊಬ್ಬೆ ಬಡ್ಕೊಂಡು ಸುಳ್ಳು ಹೇಳ್ತಾರೆ. ನಾನು ಕೇಳೋದು ಒಂದೇ, ಇದೆಲ್ಲ ನಾನು ನಾನು ಹೇಳ್ತೀನಿ ಹೇಳ್ತೀನಿ. ಇದೇ ನಾನು ಸಂಸ್ಥೆ ಪರವಾಗೂ ಮಾಡಿದ್ದೀನಿ, ಇಂಡಿವಿಜುವಲ್ ಪರವಾಗೂ ಮಾಡಿದ್ದೀನಿ, ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ನೋಡಿ ಅಲ್ಲಿ ಕಲ್ಬೇಕು, ನನಗೆ 2 ನಿಮಿಷ ಟೈಮ್ ಕೊಡಿ, 2 ನಿಮಿಷ ಟೈಮ್ ಕೊಡಿ, ದಯವಿಟ್ಟು 2 ನಿಮಿಷ ಟೈಮ್ ಕೊಡಿ, ನಾನು ಮಾತಾಡ್ತೀನಿ. ಈಗ ಅಲ್ಲಿ 10 ನಿಮಿಷ ಹೇಳ್ತೀನಿ ನಾನು. ಹಲವು ಚಿತ್ರಗಳಿಗೆ ನಾನು ಪಾರ್ಟ್ನರ್ ಆಗಿದ್ದೇನೆ, ಪ್ರೊಡಕ್ಷನ್ಗೆ. ಚೇಂಬರ್ ವಕಾಲ ತೋರಿಸಂಗಿದೆ, ಚೇಂಬರ್ ವಕಾಲ ತೋರಿಸಿದ್ರಿ. 1 ನಿಮಿಷ ಇರ್ರಿ, ಒಂದ್ ನಿಮಿಷ ಬಿಡಿ. ಅದು ಬೇರೆ ಸಬ್ಜೆಕ್ಟ್, ಅದು ಆ ಸಬ್ಜೆಕ್ಟ್, ಅದು ಇನ್ನ ದೊಡ್ಡ ವೇದಿಕೆಯಲ್ಲಿ ಮಾತಾಡೋಣ. ಈಗ ನನ್ನ ಉದ್ದೇಶ ಬಂದಿರೋದೇನು ಅಂದ್ರೆ, ನಾನು ಚೇಂಬರಿನ ಆಗುಹೋಗುಗಳ ಬಗ್ಗೆ ನಾನು ಕೊಡುಗೆ ಇದೆ. ನಾನು ಅನೇಕ ಚಿತ್ರಗಳಲ್ಲಿ, ಕರ್ನಾಟಕದ ಅನೇಕ ಚಿತ್ರಗಳಲ್ಲಿ ಹೊಂದಿದ್ದೇನೆ. ಹೇಳ್ತೀನಿ, ದಯವಿಟ್ಟು ಯಾರು ಗಾಬರಿ ಆಗೋ ನೆಸೆಸಿಟಿ ಇಲ್ಲ. ಹೇಳ್ತೀನಿ ಅನೇಕ, ನಾನು ಹೇಳ್ತೀನಿ ಅನೇಕ ಚಿತ್ರಗಳಲ್ಲಿ ನಾನು ಕನ್ನಡ ಫಿಲ್ಮ್ಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಸೈಲೆಂಟ್ ಪಾರ್ಟ್ನರ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಅದರದ್ದು ಕೇಸ್ ಉಲ್ಲೇಖ ಇದೆ, ಅದನ್ನೂ ಕೊಡ್ತೀನಿ ನಾನು. ನಾನು ಏನು ಬರೇ ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ನಾನು ಬರೇ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ಅವ್ರು ಕೊಡುಗೆ ಅಂತ ನಿಮ್ದು ಏನಾದ್ರು ಭ್ರಮೆ ಇದ್ರೆ ಅದು ತಪ್ಪು. ಅದು ಭ್ರಮೆ ನಿಮ್ಮಲ್ಲಿದ್ರೆ ಅದು ತಪ್ಪು. ಭಲೇ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರೆ ಅವ್ನು ಕನ್ನಡ ಇಂಡಸ್ಟ್ರಿ ಅಂತ ಆಗ್ತಾ ಇದ್ರೆ ತಪ್ಪು. ನಿಮ್ಮ ಎಂಟೈರ್ ಫಿಲ್ಮ್ ಇಂಡಸ್ಟ್ರಿಗೂ ಮತ್ತು ಕಾರ್ಪೊರೇಟ್ ಇರ್ತಕ್ಕಂಥ ಬಾಂಧವ್ಯವನ್ನ ಹುಡ್ಸಾಕಿರ್ತಕ್ಕಂಥದ್ದು ನಾನು. ಎಂಟೈರ್ ಬ್ರ್ಯಾಂಡಿಂಗ್ ಅನ್ನ, ಬ್ರ್ಯಾಂಡಿಂಗ್ ಕಲ್ಚರ್ ಅನ್ನ ಫಿಲ್ಮ್ ಇಂಡಸ್ಟ್ರಿಗೆ ತಂದಿದ್ದೆ ಪ್ರಶಾಂತ್ ಸಂಬರಿಗೆ. ಅದು ನೀವು ಕೊಡುಗೆ ಅಂತ ಹೇಳಲ್ಲ ಅಂದ್ರೆ ನೀವೇನ್ ಹೇಳ್ತೀರ ಅದನ್ನ? ಅದು ಗೊತ್ತಿದೆ ಬಿಡಿ, ನಾನು ಮಾತಾಡ್ತೀನಿ ಬಿಡಿ ದಯವಿಟ್ಟು. ನಾನು ಸಂಸ್ಥೆ ಅಲ್ಲ, ಇಂಡಿವಿಜುವಲ್. ಐ ಆಮ್ ಅನ್ ಇಂಡಿವಿಜುವಲ್. ಅಲ್ಲೂ ಕನ್ನಡ ಇಂಡಸ್ಟ್ರಿ ಏನ್ ಎಫೆಕ್ಟ್ ಮಾಡ್ತಾ ಇಲ್ಲ ಸರ್, ಎಲ್ಲ ಹೇಳ್ತೀನಿ, ಅವೆಲ್ಲ ಹೇಳ್ತೀನಿ, ಅಲ್ಲೂ ಬರ್ತೀನಿ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಾವು ಫಿಲ್ಮ್ ಅಲ್ಲಿ ಏನು ಕೆಲಸನೇ ಮಾಡಿಲ್ಲ, ಸುಮ್ಮನೆ ಲತ್ತೆ ಹೊಡ್ಕೊಂಡು ಓಡಾಡ್ತಾ ಇದೀವಿ, ಟಿವಿಯಲ್ಲಿ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನೋದಕ್ಕೆ ಇವ್ರು ಏನ್ ಹೇಳ್ತಾರಲ್ಲ ಅದು ನಮ್ಮ ಆಪಾದನೆ ಇರತಕ್ಕಂಥದ್ದು, ದಯವಿಟ್ಟು ಎಲ್ಲ ಅದೆಲ್ಲ ಸುಳ್ಳು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅನೇಕ ಕೊಡುಗೆಗಳಿವೆ, ಆಯ್ತಾ? ಫಿಲ್ಮ್ ಇಂಡಸ್ಟ್ರಿ ಇನ್ ಕರ್ನಾಟಕ, ಲೆಟ್ ಮಿ ರೀಫ್ರೇಸ್ ದಿ ಎಂಟೈರ್ ಥಿಂಗ್. ಫಿಲ್ಮ್ ಇಂಡಸ್ಟ್ರಿ ಇನ್ ಕರ್ನಾಟಕ. ಹೇಳ್ತೀವಿ, ಖಂಡಿತ ಹೇಳ್ತೀವಿ. ಓಕೆ ನೋಡಿ, ಈಗ ಸದ್ಯಕ್ಕೆ ನಮಗೆ ಇರ್ತಕ್ಕಂಥದ್ದು ಎರಡು. ನಾನು ಚೇಂಬರ್ ಬಗ್ಗೆ ಒಂದು 5 ಪ್ರಶ್ನೆಗಳು ಕೇಳಬೇಕು ಅಂತ ಇದ್ದೀನಿ. ಸಾರಾ ಗೋವಿಂದು ಅವರು ನನ್ನ ಮೇಲೆ ಯಾವಾಗಲೂ ಆಪಾದನೆ ಮಾಡ್ತಾ ಇರ್ತಾರೆ, ಯಾಕೆ? ನನ್ನ ಅವರ ಪರ್ಸನಲ್ ಏನಾದ್ರು ಗಲಾಟಿ ಇದೆಯಾ? ಇಲ್ಲ. ಎರಡನೇದಾಗಿ, ಬಾಹುಬಲಿ ಚಿತ್ರ ಬಂದಾಗ ಅದನ್ನ ಸ್ಟ್ರೈಕ್ ಮಾಡ್ತೀನಿ, ಕರ್ನಾಟಕದಲ್ಲಿ ರಿಲೀಸ್ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದು ಯಾರು? ಶ್ರೀ ಸಾರಾ ಗೋವಿಂದ್ ಅವರೇ.
ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸತ್ಯರಾಜ್ ಅವರು ಈ ಚಿತ್ರರಂಗದಲ್ಲಿದ್ದಾರೆ ತಮಿಳಲ್ಲಿ ಆಕ್ಟ್ ತಮಿಳಲ್ಲಿ ಭಾಷಣ ಮಾಡಿದ್ದಾರೆ ಸತ್ಯರಾಜ್ ಅವರು ಅದಕ್ಕೋಸ್ಕರ ಇದು ಕನ್ನಡ ಹಿತರಕ್ಷಣೆಗೆ ಕೆಟ್ಟದಾಗುತ್ತೆ ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಅನ್ನು ತಡೆ ಮಾಡ್ತೀನಿ ಸ್ಟ್ರೈಕ್ ಮಾಡ್ತೀನಿ ಎಂಟೈರ್ ಕರ್ನಾಟಕ ಬಂದ್ ಮಾಡ್ತೀನಿ ಅಂತ ಕಾಲ್ ಕೊಟ್ಟಿದ್ದೆ ಸಾರಾ ಗೋವಿಂದ್ ಅವರು ಆವಾಗ ನಾನು ಅವ್ರ ಮನವರಿಕೆ ಮಾಡಿಕೊಟ್ಟೆ ಸರ್ ಇದು ಇಂಟರ್ನ್ಯಾಷನಲ್ ಪಿಕ್ಚರು ನೀವು ಬಾಹುಬಲಿ ಒನ್ ಬಿಡ್ತೀರಾ ಬಾಹುಬಲಿ ಟೂ ಬಿಡಕ್ಕಾಗಲ್ವ ನಿಮ್ಗೆ ಅಂತ ಹೇಳಿದಾಗ ಅಲ್ಲೇ ಶುರು ಆಗಿದ್ದು ನನ್ನ ಸಾರಾ ಗೋವಿಂದ್ ಅವರ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇನ್ ಥಿಂಕಿಂಗ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಈಸ್ ನಾಟ್ ಟುವರ್ಡ್ಸ್ ದ ಇಂಡಸ್ಟ್ರಿ ಅವರಿಗೆ ಫಿಲಿಂ ಅನ್ನೋದಿಲ್ಲ ಅವರಿಗೆ ಆಗಲೇ ನನ್ನ ಮೇಲೆ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು NCR ಹಾಕ್ತಾರೆ ಏನಂತ ಹಾಕ್ತಾರೆ ರೋಲ್ ಕಾಲ್ ಮಾಡಿದ್ದೀನಿ ಅಂತ ಹಾಕ್ತಾರೆ ಯಾರು ನಾನು ಹೇಳಿದಂತೆ ರೋಲ್ ಕಾಲ್ ಮಾಡಿರೋದು ಅದ್ರ ಬಗ್ಗೆ ಒಂದು ಉಲ್ಲೇಖ ಮಾಡಿ NCR ಮಾಡ್ತಾರೆ ನಾನು ಸ್ಟೇಷನ್ಗೆ ಹೋಗ್ತೀನಿ ಸ್ಟೇಷನ್ಗೆ ಹೋಗಿ ನಾನು ಅಲ್ಲಿ ನನ್ನ ಏನ್ ಸ್ಟೇಟ್ಮೆಂಟ್ ಕೊಡಬೇಕು ಅದು ಸ್ಟೇಟ್ಮೆಂಟ್ ಕೊಡ್ತೀನಿ ಅದು FIR ಆಗಲ್ಲ ಏನೂ ಇಲ್ಲ ಅದಾದ ನಂತರ ಅನೇಕ ಟೈಮ್ಗಳಲ್ಲಿ ಪ್ರತಿ ಸಲ ಸಿಗ್ದಾಗ್ಲೂ ನನ್ನ CCI ನಮ್ಮನ್ನ ಪಾರ್ಟಿ ಮಾಡಿದ್ಯಾ ನನ್ನ CCI ನನಗೆ ತೊಂದರೆ ಕೊಟ್ಟಿದ್ಯಾ ನೀನು ನಿನ್ನ CCI ಡಬ್ಬಿಂಗ್ ಅಲ್ಲಿ ನನಗೆ ಮೋಸ ಮಾಡಿದ್ಯಾ ನೀನು ಇದನ್ನೇ ಹೇಳ್ತಾರೆ ಹೊರತು ಇಂಡಸ್ಟ್ರಿ ಬಗ್ಗೆ ಯಾವ ವಿಷಯನೂ ಮಾತಾಡಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ ಯಾವುದೋ ಒಂದು OTT ಮಾಡೋಣ ಸರ್ ಇಂಡಸ್ಟ್ರಿ ಒಂದು ಒಳ್ಳೇದಾಗುತ್ತೆ ಫಿಲ್ಮ್ ಚೇಂಬರ್ ಒಂದು OTT ಸ್ಟಾರ್ಟ್ ಮಾಡಿ ನಿಮಗೆ ಅದು ಓನ್ ಮಾಡಿ OTT ಹಾಟ್ಸ್ಟಾರ್ ತರ ನೀವೇ ಒಂದು ಓನ್ ಮಾಡಿ ಅಂತ ಹೇಳಿದ್ರೆ ಮಾಡ್ತೀವಿ ಐಡಿಯಾ ಕೊಡು ಅದು ಕೊಡು ಇದು ಕೊಡು ಅಂತ ಹೇಳಿ ಸುಮ್ಮನೆ ಅದ್ರ ಬಗ್ಗೆ ತಿಳಿ ಹೇಳ್ತಾರೆ ನಾನು ಕೇಳಿದ ಒಂದೇ ಪ್ರಶ್ನೆ ಫಿಲಿಂ ಚೇಂಬರ್ ಅಂದ ತಕ್ಷಣ ಅವ್ರೇನು ಬೇರೆ ಬಿಸ್ನೆಸ್ ಮಾಡೋದೇ ಇಲ್ವಾ ಬರೀ ಕನ್ನಡ ಒಂದೇ ಮಾಡ್ತಾ ಇರ್ತಾರ ರಿಯಲ್ ಎಸ್ಟೇಟ್ ಅಲ್ಲಿ ಏನು ಮಾಡೋದೇ ಇಲ್ವಾ ಅವರು ಹಾಗೆ ನನಗೂ ಬೇರೆ ಬೇರೆ ಸಂಸ್ಥೆಗಳಿವೆ ನಾನು ಒಂದು ಕಂಪ್ನಿಯಲ್ಲಿ ಡೈರೆಕ್ಟರ್ ಆಗಿದ್ದೇನೆ ನಾನು ಬಿಲ್ಡರ್ ಆಗಿದ್ದೇನೆ ನಾನು ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣ ಡಿವಿಷನ್ ನಂದು ಫಿಲಿಂ ಅಲ್ಲಿದೆ ಫಿಲಿಂ ಅಲ್ಲಿ ಮಾಡ್ತಾ ಇದ್ದ ತಕ್ಷಣ ನಂದು ಇಂಡಸ್ಟ್ರಿಯಲ್ಲಿ ಕೊಡುಗೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲಾಜಿಕ್ಗೆ ನಂಗೆ ಉತ್ತರಣ ಸಿಗ್ತಾ ಇಲ್ಲ ಫಿಲಿಂ ಇಂಡಸ್ಟ್ರಿ ಅಂದ್ರೆ ಕನ್ನಡ ಫಿಲಿಮ್ಮೇ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಹೇಳಿ ಅದು ಹೆಂಗೆ ಸಾಧ್ಯ ಅಂತ ಫಿಲಿಂ ಇಂಡಸ್ಟ್ರಿಗೆ ಅನೇಕ ಕೊಡುಗೆಗಳಿವೆ ಮ್ಯೂಸಿಕ್ ಆಗಿರ್ಬೋದು ಎಂಟೈರ್ FM ಚಾನೆಲ್ಗಳಲ್ಲಿ ಮ್ಯೂಸಿಕ್ ಇವತ್ತು ಏನು ಬರ್ತಾ ಇದೆಯಲ್ಲ ಅದನ್ನ ಅಗ್ರಿಮೆಂಟ್ ಮಾಡಿರ್ತಕ್ಕಂತ ಡ್ರಾಫ್ಟ್ ನಂದೇ ಡ್ರಾಫ್ಟ್ ಅದು ಆಗ ಒಂದು ಗಂಟೆಗೆ 10 ಹಾಡು ಅಥವಾ 50 ನಿಮಿಷ 55 ನಿಮಿಷ ಗಂಟೆಗೆ 900 ರೂಪಾಯಿ ಫಿಕ್ಸ್ ಮಾಡಿದ್ದೆ ಪ್ರಶಾಂತ್ ಸಂಬರಿಗೆ ಅದನ್ನ ಮೀಟರ್ ಪರ್ ಅವರ್ ಇವತ್ತು ಯಾರ್ಯಾರು ರೇಡಿಯೋಗಳಲ್ಲಿ ಅಥವಾ FM ಕಂಪನಿಗಳಿಗೆ ಹಾಡುಗಳು ಕೊಡ್ತಾರೆ ಲಹರಿ ಅವ್ರನ್ನ ಕೇಳಿ ಅಥವಾ ಆನಂದ್ ಆಡಿಯೋ ಅವ್ರು ಕೇಳಿ ಅಥವಾ ಅಶ್ವಿನಿ ಆಡಿಯೋ ಅವ್ರು ಕೇಳಿ ಯಾರು ಕೊಡುಗೆ ಅದು ಅಂತ ಕೇಳಿ ದಯವಿಟ್ಟು ಇದನ್ನ ನಮ್ಮ ಇಂಡಸ್ಟ್ರಿ ಕೊಡುಗೆ ಅಂತ ಹೇಳಲ್ವಾ ನಾವು ಯಾರ ಮೂಲೆಯಲ್ಲಿ ಬಿದ್ದಿತ್ತು ಡಿಸ್ಕ್ ಯಾರು ತಗೊಳ್ತಾ ಇರಲಿಲ್ಲ ಲೈಸೆನ್ಸಿಂಗ್ ಅಂತ ಮಾಡಿ ಅವ್ರಿಗೆ ರೆವಿನ್ಯೂ ಮಾಡ್ಕೊಟ್ಟಿಲ್ವ ನಾನು ಆದಾಯ ಮಾಡ್ಕೊಟ್ಟಿಲ್ಲ ನಾನು ಪ್ರೂಫ್ ಎಲ್ಲ ಕೊಟ್ಟಿದ್ದೀನಿ ನಾನು ಬಿಡಿ ನಾನು ಅದು ವಿಡಿಯೋ ಇದೆ ನೋಡಿ ದಯವಿಟ್ಟು ಪ್ರಶಾಂತ್ ಸಂಬರ್ಗಿ ಸಾರಾ ಗೋವಿಂದು ಅಂತ ಬಾಹುಬಲಿ ವಿಡಿಯೋ ಇದೆ ನೋಡಿ 2016 ದಯವಿಟ್ಟು ಅದು ನೋಡ್ಕೊಳ್ಳಿ ನನ್ನ ಉದ್ದೇಶ ಚೇಂಬರಿನ ಯಾವುದೋ ಒಂದು ಆಗುಹೋಗಳ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ನಾನಲ್ಲಿ ಮೆಂಬರ್ ಆಗೋದಿಲ್ಲ ಆದರೆ ನನ್ನನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಈ ಎಸ್ಪೆಷಲಿ ಸಾರಾ ಗೋವಿಂದು ಅಂಡ್ ಗ್ಯಾಂಗ್ ಅದ್ರ ಬಗ್ಗೆ ನನ್ನ ಆಕ್ಷೇಪಣೆ ಇದೆ ಈಗ ನಾನು ಅದ್ರ ಬಗ್ಗೆ ದಾಖಲೆಗಳನ್ನು ಕೊಡಬೇಕು ಅವ್ರ ಬಗ್ಗೆ ನಾನು ಮಸಿ ಬೆಳಿಬೇಕು ಅವ್ರನ್ನ ತೇಜೋದೆ ಮಾಡಬೇಕು ಅಂದ್ರೆ ನನಗೊಂದು 50 ಜನ SMS ಕಳಿಸಿದ್ದಾರೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲೆಲ್ಲಿ FIR ಇದೆ ಯಾವ ಸ್ಟೇಷನ್ ಅಲ್ಲಿ FIR ಇದೆ ಸುರೇಶ್ ಅವ್ರದ್ದು ಎಲ್ಲಿ FIR ಇದೆ ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಎಷ್ಟು ಅವ್ರ ಎಂಟೈರ್ ಕಮಿಟಿ ಅವ್ರ ಬಗ್ಗೆ ಏನೇನು ಆಗುಹೋಗಳ ಬಗ್ಗೆ ಕರಪ್ಷನ್ ಇದೆ ಅಲ್ಲಿ ಮೆಂಬರ್ಗಳು ಎತ್ತಬೇಕು ಕರಪ್ಷನ್ ಎಷ್ಟಿದೆ ಆಡಿಟ್ ಎಷ್ಟು ಮಾಡ್ಬೇಕು ಅನ್ನೋದು ಆ ಮೆಂಬರ್ಗಳು ಎತ್ತಬೇಕು ನಾನು ಎತ್ತಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಯಾಕಂದ್ರೆ ನಾನು ಮೆಂಬರ್ ಅಲ್ಲ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಕೇಳೋದಿಲ್ಲ ನನಗೆ ಅಟ್ಲೀಸ್ಟ್ ಒಂದು 300 pages ಡಾಕ್ಯುಮೆಂಟ್ ಬಂದಿದೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನ ಆಗು ಹೋಗುಗಳ ಬಗ್ಗೆ ಆಡಿಟ್ ಬಗ್ಗೆ ಹೈಕೋರ್ಟ್ ಅಲ್ಲಿ ಸೊಸೈಟೀಸ್ ಆಕ್ಟ್ ಅಲ್ಲಿ ಆಮೇಲೆ ACB ನನಗೆ ಕಂಪ್ಲೇಂಟ್ ದೂರುಗಳ ದಾಖಲೆ ಬಂದಿದೆ ಅದು ನಾನು ಮಾತಾಡೋಷ್ಟು ಯೋಗ್ಯನಲ್ಲ ಯಾಕೆ ಅಂದ್ರೆ ನಾನು ಮೆಂಬರ್ ಅಲ್ಲ ನಾನು ಮೆಂಬರ್ ಆಗಿ ಅಲ್ಲಿ ಹೋಗಿ ಕೇಳ್ಬೋದು ಏನ್ರಿ ಇದೆಲ್ಲ ಮಾಡ್ತಾ ಇದ್ದೀರಂತ ನಾನು ಒಂದೇ ಒಂದು ಕಳಕಳಿ ವಿನಂತಿಯನ್ನು ಹೇಳ್ತಾ ಇದ್ದೀನಿ ಈ ಚೇಂಬರ್ ಹೆಸರು ಇಟ್ಕೊಂಡು ಫಿಲ್ಮ್ ಇಂಡಸ್ಟ್ರಿನ ರೂಲ್ ಮಾಡೋದು ಅದೊಂದು ಇಂಡಸ್ಟ್ರಿ ಇಂಡಸ್ಟ್ರಿ ಅಂದ್ರೆ ಇಟ್ಸ್ ಅ ಎಕನಾಮಿಕ್ ಬಾಡಿ ಬರೀ ಅವರೊಬ್ಬರೇ ಅಲ್ಲ ಅದಕ್ಕೆ ವಾರಸ್ದಾರು ಫಿಲ್ಮ್ ಇಂಡಸ್ಟ್ರೀಸ್ಗೆ ಅವರೊಬ್ಬರೇ ತಂದೆ ತಾಯಿ ಅಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ಅವರೇ ಒಬ್ರು ದೊಡ್ಡ ಘಟಾನ್ಘಟಿ ಅಲ್ಲ ಯಾರು ಬೇಕಾದ್ರೂ ಇಂಡಸ್ಟ್ರಿಗಳು ಓಪನ್ ಮಾಡ್ಕೋಬಹುದು ಯಾಕೆ ಕೃಷ್ಣೇಗೌಡರು ಹಾಕಿರ್ತಕ್ಕಂಥ ಪ್ರಶ್ನೆಗಳಿಗೆ ಇನ್ನ ಉತ್ತರ ಕೊಟ್ಟಿಲ್ಲ ಅವರು ಕೃಷ್ಣೇಗೌಡ ಒಬ್ಬ ಮೆಂಬರ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಮೆಂಬರ್ ಅವರು ಎಷ್ಟು ಕೇಸ್ಗಳು ಹಾಕಿದ್ದಾರೆ ಎಷ್ಟು ಪ್ರಶ್ನೆಗಳು ಹೇಳಿದ್ದಾರೆ ಒಂದಾದ್ರೂ ಉತ್ತರ ಕೊಟ್ಟಿದ್ದಾರ ಟಿಲ್ ಡೇಟ್ ಒಂದಾದ್ರೂ ಉತ್ತರ ಕೊಟ್ಟಿದ್ದಾರ ಅವರವರೇ ಮೆಂಬರ್ ಆಗಲಿ ಪ್ರೆಸಿಡೆಂಟು ಇದು 15 ಲಕ್ಷ ರೂಪಾಯಿ ಒಂದು ಟಾಯ್ಲೆಟ್ ಕಟ್ಸಿದ್ದಾರೆ ಚೇಂಬರ್ ಅಲ್ಲಿ ಅದ್ರ ಬಗ್ಗೆ ಆಡಿಟ್ ಆಗಿದ್ಯಾ ನಾನು ಕೇಳ್ತೀನಿ ನೀವು ಮೆಂಬರ್ಸ್ ಯಾರಿದ್ದೀರಲ್ಲ ದಯವಿಟ್ಟು ಕೇಳಬೇಕು ನಿಮ್ಮ ನಿಮ್ಮ ಒಂದು ಧೋರಣೆಯಿಂದ
ಒಂದೇ ಒಂದು ನಿಮಿಷ ನಿಮ್ಮ ಒಂದು ಧೋರಣೆಯಿಂದ ಚೇಂಬರಿನ ಒಂದು ಧೋರಣೆಯಿಂದ ಕನ್ನಡ ಕುಗ್ಗೋಗ್ತಾ ಇದೆ ನಿಮ್ಮ ಒಂದು ಚೇಂಬರಿನ ಧೋರಣೆಯಿಂದ ಇಂಟರ್ನ್ಯಾಷನಲ್ ಫಿಲಿಮ್ಸ್ ಗುಡ್ ಫಿಲಿಮ್ಸ್ ಕನ್ನಡ ಡಬ್ಬಿಂಗ್ ಬರ್ತಾ ಇಲ್ಲ ಈಗ ಹೆಂಗ್ ಡಬ್ಬಿಂಗ್ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಡಬ್ಬಿಂಗು 20 ವರ್ಷದಿಂದ ಡಬ್ಬಿಂಗ್ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಡಬ್ಬಿಂಗು ನಿಮ್ಮ ಒಂದು ಧೋರಣೆಯಿಂದ ನಿಮ್ಮ ಒಂದು ಗುಂಪುಗಾರಿಕೆಯಿಂದ ನಿಮ್ಮ ಒಂದು ಕಾಟಲ್ನಿಂದ ಇದನ್ನ ಅನೇಕ ಸಂಸ್ಥೆಗಳು ಸಿಸಿಐಲಿ ಅನೇಕ ಸಂಸ್ಥೆಗಳು ಉಲ್ಲೇಖ ಮಾಡಿ ಹೇಳಿದೆ ನಿಮ್ದೊಂದು ಕಾಟಲು ಬೋಗಸ್ ಕಾಟಲು ನೀವು ಮಾಡ್ತಕ್ಕದೆಲ್ಲ ಕರೋರ್ಕರ್ ದಂಧೆ ಅಂತ ಉಲ್ಲೇಖ ಆಗಿದೆ ವಿತ್ ಪ್ರೂಫ್ ಕೊಡ್ತೀನಿ ನಾನು ಹೌದು ಅದ್ರ ಬಗ್ಗೆ ನಾನು ಬರ್ತೇನೆ ಚೇಂಬರ್ ಗೊತ್ತೇ ಇಲ್ಲ ಇದು ನಾವು ಹಾಲಿಂದ ತೊಳೆದಿರ್ತಕ್ಕಂಥ ಗಂಧದ ಗುಡಿ ಬಿಳಿ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ದೀವಿ ಎಲ್ಲ ಕ್ಲೀನ್ ಆಗಿದೆ ವಾಸನೆ ಬರ್ತಾ ಇದೆ ಚೇಂಬರ್ ಒಳಗಡೆ ಇಂಡಸ್ಟ್ರಿ ಒಳಗಡೆ ಒಬ್ರು ಮಾತಾಡ್ತಾ ಇಲ್ಲ ಯಾಕೆ ಅದು ಜವಾಬ್ದಾರಿ ಅಲ್ವಾ ಅವ್ರದ್ದು ಲೀಡರ್ಶಿಪ್ ತೋರಿಸ್ಬೇಕು ಈ ಟೈಮಲ್ಲಿ ನೀವು ಲೀಡರ್ಶಿಪ್ ತೋರಿಸಿಲ್ಲ ಅಂದ್ರೆ ಇನ್ನು ಯಾವಾಗ ತೋರಿಸ್ತಾರೆ ಲೀಡರ್ಶಿಪ್ ಚೇಂಬರ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಥವಾ ಅವರು ಕುರುಡ್ರ ತರ ಆಕ್ಟ್ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ ಅವರು ಬೇಕಾದಾಗ ಮಾತ್ರ ಕಣ್ಣು ತೆಗೆಯುತ್ತೆ ಎಂತ ಬಾಹುಬಲಿ ಪಿಕ್ಚರ್ ಬಂದಾಗ ಮಾತ್ರ ಕಣ್ಣು ತೆರೆಯುತ್ತೆ ನಾವೇನಾದ್ರೂ ಈಗ ರಾಗಿಣಿ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ ನಾನು ಅದ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಫಸ್ಟ್ KGB CBI ಇರೋದು ಆಫೀಸು ಕರ್ನಾಟಕ ಫಿಲ್ಮ್ ಚೇಂಬರ್ ಅಲ್ಲಿ ಅಲ್ಲೋ ಕಂಪ್ಲೇಂಟ್ ಕೊಡಬೇಕಂತ ಸುರೇಶ್ ಹೇಳ್ತಾರೆ ಆಮೇಲೆ CCB ಆಮೇಲೆ ಪೊಲೀಸ್ ಅಂತೆ ಅವರ ವ್ಯಾಮ ಅವರ ತಲೆಗೆ ನಾನು ದೊಡ್ಡ ಶಾಸ್ತ್ರಾಂಗ ನಮಸ್ಕಾರ ಹಾಕಿ ಅದು ಚೇಂಬರ್ ರೀ ಅದೊಂದು ಟ್ರೇಡ್ ಬಾಡಿ ಇಟ್ ಇಸ್ ನಾಟ್ ಅ ಲೀಗಲ್ ಬಾಡಿ ಅಂತ ಸುರೇಶ್ ಅವ್ರಿಗೆ ಅಪ್ಪಂದೆ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಇದು ಒಂದ ನನ್ನ 20 ವರ್ಷದ ಸಮಗ್ರ ಚೇಂಬರ್ದು ನಂದು ಗುದ್ದಾಟದ ಒಂದು ಕತೆ ನನ್ನ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ವರ್ಕ್ ಮಾಡಿದ್ದೀನಿ ಅವ್ರ ಬಗ್ಗೆ ಪ್ರಶ್ನೆ ಮಾಡೋ ನೆಸಿಟಿ ಇಲ್ಲ ಅದಕ್ಕೆ ಇದು ಉತ್ತರ ಕೊಡ್ಬೇಕು ನೀವು ದಯವಿಟ್ಟು ಈ ಪ್ರೆಸ್ ಕಾನ್ಫರೆನ್ಸ್ ಇದೆಯಲ್ಲ ದಯವಿಟ್ಟು ಅದನ್ನ ನೀವು ಈಗೇನು ನಾನು ಬರ್ಕೊಟ್ಟಿನಿ ನೋಡಿ ಅದನ್ನ ನೀವು ಅವ್ರಿಗೆ ಕಲ್ಪಬೇಕು ನಾನೀಗ ರಾಗಿಣಿ ಬಗ್ಗೆ ನಾನೇನು ಟಿವಿಯಲ್ಲಿ ನೋಡಿದ್ದೀನಲ್ಲ ಅದ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ ನಾನು ರಾಗಿಣಿ ಅವರ ಉಲ್ಲೇಖ ಬಂದಾಗ ಚೇಂಬರ್ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ರಾಗಿಣಿ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಇಲ್ಲೇ ಬಂದು ಕೊಡ್ಬೇಕಾಗಿತ್ತು ನಾವು ಅವ್ರ ಕೌನ್ಸಿಲಿಂಗ್ ಮಾಡ್ತಾ ಇದ್ವಿ ಬುದ್ಧಿವಾದ ಮಾಡ್ತಾ ಇದ್ವಿ ರಿಹಬಿಲಿಟೇಷನ್ ಮಾಡ್ತಾ ಇದ್ವಿ ಅಂತ ಏನ್ರಿ ಅದು ನಗು ಬರೋತರ ಮಾತು ರಿಹಬಿಲಿಟೇಷನ್ ಮಾಡೋಕೇನು ಚೇಂಬರ್ ಏನು ಆಯುರ್ವೇದಿಕ್ ಸೆಂಟರ್ ರಿಹಬಿಲಿಟೇಷನ್ ಮಾಡೋಕೇನು ಚೇಂಬರ್ ಏನಾದ್ರೂ ಒಂದು ಯೋಗ ಸೆಂಟರ್ ಅದು ಒಂದು ಟ್ರೇಡ್ ಬಾಡಿ ಒಂದು ಎಕನಾಮಿಕ್ ಬಾಡಿ ಅದು ನೀವು ಆಸ್ ಅ ಸಿಟಿಸನ್ ಆಸ್ ಅ ಸೊಸೈಟಿ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಡೂ ಅ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂಡ್ ಸಬ್ಮಿಟ್ ಅ ರಿಪೋರ್ಟ್ ಟು ದ ಪೊಲೀಸ್ ಸ್ಟೇಷನ್ ಟು ದ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಮಾತ್ರ ಹೈಗ್ರೌಂಡ್ ಪೊಲೀಸ್ ಓಡಾಗ್ತಾ ಇರ್ತೀರಾ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ 5 ನಿಮಿಷಕ್ಕೂ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ 5 ನಿಮಿಷಕ್ಕೂ ಉಪ್ಪಾರ್ಪೇಟೆ ಪೊಲೀಸ್ ಓಡಾಗ್ತಾ ಇರ್ತೀರಲ್ಲ ಬಾಹುಬಲಿ ಟೈಮಲ್ಲಿ ಈಗ ಯಾಕೆ ಬರಲಿಲ್ಲ ಅದು ಲೀಗಲ್ ಬಗ್ಗೆ ಈಗ ಲೀಗಲ್ ಬರಲ್ಲ ನಿಮಗೆ ಅರ್ಜುನ್ ಸರ್ಜಾ ಕೇಸಲ್ಲೂ ಓಡಾಗಿ ಶ್ರುತಿಕಲ್ ಕೇಸ್ ಹಾಕ್ಸಿದ್ದಾರೆ ನನ್ನ ಬಗ್ಗೆ ಎಲ್ಲಿ ಹಾಕ್ಸಿದ್ದಾರೆ ಹೈಗ್ರೌಂಡ್ ಪೊಲೀಸಲ್ಲಿ ಹಾಕಿದ್ದಾರೆ ನಾನು ಚೇಂಬರ್ ಒಳಗೆ ಬಂದಿದ್ದೆ ಚೇಂಬರ್ ಆಗುವ ಮೀಟಿಂಗ್ ಬಗ್ಗೆ ನನಗೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾನು ಅರ್ಜುನ್ ಸರ್ಜನ ಫ್ರೆಂಡ್ ಆಗಿ ಚೇಂಬರ್ ಒಳಗೆ ಹೋಗಿದ್ದೀನಿ ನನ್ನ ಬಗ್ಗೆ ಹೋಗಿ ಹೈಗ್ರೌಂಡ್ಸಲ್ಲಿ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಇದು ಇತಿಹಾಸ ಇದೆ ಇವರದು ನಾನು ಪ್ರತಿ ಸಲ ಚೇಂಬರಿನ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ಕೇಳಿದಾಗ ಇವರು ನನ್ನನ್ನು ಎತ್ತಿ ತೋರಿಸ್ತಾರೆ ನಾನು ಯಾವ ಕೆಲಸ ಮಾಡಲ್ಲ ನಾನು ಏನು ಮಾಡಲ್ಲ ಅಂತ ನನಗೆ ಮಾಹಿತಿ ಇಲ್ಲ ಯಾಕೆ ರಾಗಿಣಿ ಏನು ತುಂಬಾ ಗಮ್ಗಮ್ಮ ಸ್ಮೆಲ್ ಬರ್ತಾ ಇದ್ದಾಳ ರಾಗಿಣಿ ಏನು ತುಂಬಾ ಗಮ್ಗಮ್ಮ ಸ್ಮೆಲ್ ಬರ್ತಾ ಇದ್ದಾಳ ಗಬ್ಬು ನಾಥ ಅಂತ ಹೇಳಿ ಇಲ್ಲೇ ಇದೆಯಲ್ಲ ನೋಡಿ ಯಾರೋ ಒಬ್ಬರನ್ನ ತೇಜೋದಯ ಮಾಡಬೇಕು ಅವರಿಗೆ ಕಪ್ಪು ಮಸಿ ಬೆಳಿಬೇಕು ಕಟ್ಕೋಟೆಯಲ್ಲಿ ನಿಲ್ಲಿಸ್ಬೇಕು ನೀವು ಜರ್ನಲಿಸ್ಟ್ ಆಗಿ ಓಡಾಡ್ತಿರಲ್ಲ ನೀವು ಜರ್ನಲಿಸ್ಟ್ ಕಳಕಳಿ ಇದ್ರೆ ನೀವೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನನ್ನ ಬಾಯಲ್ಲಿ ಹೇಳಿಸಿ ನನ್ನ ಕೈಲೊಂದು FIR ಹಾಕ್ಸಿ ನನ್ನ ಮೇಲೆ FIR ಹಾಕ್ಸಿ ನನ್ನ ಕೈಲೊಂದು ಮಾನಮನುಷ್ಯ ಮುಖದ್ದಮೆ ಹಾಕ್ಸಿ ನನಗೂ ಟೂ ಟೂ ಮೈ ಮೈ ಮಾಡಿಸೋ ಕಾರ್ಯಕ್ರಮ ನಿಮ್ದು ದಯವಿಟ್ಟು ಅದು ಮಾಡಬೇಡಿ ದಯವಿಟ್ಟು ಅದು ಮಾಡಬೇಡಿ ಯಾರು ಹೇಳಿಲ್ಲ ಹೌದು ಮೀಡಿಯಾದವರು ಯಾವತ್ತು ಪ್ರೆಸ್ ರಿಲೀಸ್ ಬಗ್ಗೆ ಯಾವತ್ತು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ ಮೀಡಿಯಾದವರು ಯಾವತ್ತು ಪ್ರೆಸ್ ರಿಲೀಸ್ ನಿಮ್ ಕೈಲಿ ಪ್ರೆಸ್ ರಿಲೀಸ್ ಇದೆ ಸ್ಯಾಂಡಲ್ವುಡ್ ಸಿಂಗರ್ಸ್ ಮ್ಯೂಸಿಷಿಯನ್ ಸ್ಲಾಶ್ ಆರ್ಟಿಸ್ಟ್ ಆಕ್ಟ್ರೆಸ್ ಅಂತ ಬರ್ದಿದ್ದಾರೆ NCB ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಮಗೆ ಗೊತ್ತಾಗ್ಲಿಲ್ವಾ ಅಂದ್ರೆ ನನ್ನನ್ನು ಕೇಳ್ತಾ ಇದ್ದೀರಾ
ನನ್ನ ಫಸ್ಟ್ ಇಂಡಸ್ಟ್ರಿ ಇಲ್ಲ ಅಂತೀರಾ, ಈಗ ಇಂಡಸ್ಟ್ರಿ ಒಳಗೆ ಇದೆಯಾ ನೀವೇ ಕೇಳ್ತೀರಾ, ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತೀರಿ ನೀವು? ದಯವಿಟ್ಟು ನೀವು ಸುಮ್ಮನೆ ನಾನು ಮಾತಾಡ್ತೀನಿ, ದಯವಿಟ್ಟು ಮಾಡ್ತೀನಿ. ಇನ್ನ ಇನ್ನ ಅನೇಕ ಪ್ರಶ್ನೆಗಳಿವೆ. ಇದು ಶಿವರಾಮ್, ಶಿವರಾಮ್ ಒಂದು ಗ್ಲಾಸ್ ನೀರು ಕೊಡು. ನೀರು ಅದೇ ಅವ್ರು ಮಾತಾಡ್ಕೊಳ್ಳಿ ಬಿಡಿ. ಸಂಜನಾ ಯಾವ ಮಟ್ಟಕ್ಕಿದ್ದಾರೆ ಅನ್ನೋದನ್ನು ಇಡೀ ಇಂಡಸ್ಟ್ರಿ ಗೊತ್ತಿದೆ. ಅವ್ರ ಹೆಸರು ಬಾಯಲ್ಲಿ ತಗೊಂಡು ನಾನು ಗಲೀಜ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಬಿಡಿ. ಸಂಜನಾ ಯಾರು ಅನ್ನೋದನ್ನ ಒಂದೇ ನಿಮಿಷ ಹೇಳ್ತೀನಿ, ಒಂದೇ ನಿಮಿಷ. 2005 ಬಿಸಿ ಬಿಸಿ ಅನ್ನೋ ಚಿತ್ರ ಶುರು ಆಗುತ್ತೆ. ಪಾಲ್ ಚಂದಾನಿ ಅವರು ಅದಕ್ಕೆ ಪ್ರೊಡ್ಯೂಸರ್ ಆಗ್ತಾರೆ, ರಮೇಶ್ ಅರವಿಂದ್ ಅವರು ಅದಕ್ಕೆ ನಾಯಕ ನಟರಾಗ್ತಾರೆ. ಹೇಳ್ತೀನಿ, ಅವಾಗ ಮಾಧುರಿ ಭಟ್ಟಾಚಾರ್ಯ ಅವರು ಹೀರೋಯಿನ್ ಆಗ್ತಾರೆ. ಅವಾಗ ನಮ್ಗೆ ಆಲ್ಟರ್ನೇಟಿವ್ ಸಿಕ್ಕಿದ್ದು ಸಿಂಧಿ ಸ್ಕೂಲಲ್ಲಿ ಸಂಜನನೇ. ಅವಳನ್ನೇ ನಾವು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಇದ್ದಿದ್ದು. ದಯವಿಟ್ಟು ಅವಳು ಅವಾಗಿನ ಫೋಟೋಗ್ರಾಫ್ಸ್ ಇದೆ 2006 ದಯವಿಟ್ಟು ನಮಗೆ ಕೊಡ್ತೀನಿ. ನಾನು ಅವಳು ಫೋಟೋಗ್ರಾಫ್ಸ್ ಇದೆ. ನಾವು ಸ್ಕೂಲ್ಗೆ ಹೋಗಿ ಕರ್ಕೊಂಬಂದಿದ್ದೀವಿ ಅವಳನ್ನ, ಸೊ 10ನೇ ಕ್ಲಾಸಲ್ಲಿ. ಆಮೇಲೆ ಅದು ಮೈನರ್ ಆಗ್ತಾರೆ ಅಂತ ಹೇಳಿ ಅವರನ್ನ ಬಿಟ್ಟಿದ್ದೀವಿ ಬಿಡಿ, ಅದೆಲ್ಲ ವಿಷಯ ಬೇಡ ಬಿಡಿ. ಸೊ ಅದ್ರ ನಮ್ಮ ನೀವು ನಮ್ಗೆ ಕೊಡುಗೆನೆ ಇಲ್ಲ ಅಂದಮೇಲೆ ನನ್ನ ಹೇಳಿದ್ರೆ ಏನು ತಿಳ್ಕೊಂತೀರಿ ನೀವು? ಬಿಡಿ ಅದೆಲ್ಲ ಬಿಡಿ, ಅದು ಮಾತಾಡೋದು ಬೇಡ. ಅದು ಇದೇ ಇಂಡಸ್ಟ್ರಿ ಅಲ್ವಾ ಇದು? ಇದು ಫಿಲಿಂ ಇಂಡಸ್ಟ್ರಿಯಲ್ಲಿ ನಾನು ಹೇಳ್ತಾ ಇರೋದು, ಮ್ಯೂಸಿಕ್ ಇಸ್ ಅ ಫಿಲಿಂ ಇಂಡಸ್ಟ್ರಿ ಆರ್ ನಾಟ್? ವೆರಿ ಬೇಸಿಕ್ ಜನರಿಕ್ ಕ್ವಶನ್. ಟೆಲಿಕಾಂ ಅಲ್ಲಿ ರಿಂಗ್ ಟೋನ್ ಬರೋದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದಿಲ್ವೋ ಇಲ್ವೋ ಹೇಳಿ. ನಾನು ವಿತರಕರಾಗಿದ್ದೀನಿ. ನಾನು ಎಷ್ಟು ಪಿಚ್ ಹೇಳ್ತೀನಿ. ಒಂದೇ ನಿಮಿಷ. ನಾನು ವಿತರಕರಾಗಿರೋದು, ನಾನು ಡಿಸ್ಟ್ರಿಬ್ಯೂಷನ್ ಮಾಡಿರೋದು ಕ್ಯೂಬ್ UFO ಸ್ಕ್ರಾಪಲ್ ಅಲ್ಲಿ ನಾನು ಕಟ್ಟಿರ್ತಕ್ಕಂಥ ಪೇಮೆಂಟ್ ದಾಖಲೆಗಳನ್ನು ತಾವು ನೋಡ್ಕೋಬಹುದು. ಎಷ್ಟು ಪಿಕ್ಚರ್ 10 ವರ್ಷದಿಂದ ಯಾವ್ಯಾವ ಥಿಯೇಟ್ರಿಗೆ ಎಷ್ಟೆಷ್ಟು ಕಟ್ಟಿದ್ದೀನಿ, ಎಷ್ಟೆಷ್ಟು ಲೈಸೆನ್ಸ್ ಫೀಸ್ ಕಟ್ಟಿದ್ದೀನಿ ಅಂತ ನಾನು ಚೆಕ್ ಬರೆದಿರೋದನ್ನ ನಿಮ್ಗೆ ಕೊಡ್ತೀನಿ. ನಾನು ಕನ್ನಡ ಚಿತ್ರವನ್ನು ರಿಲೀಸ್ ಮಾಡಿದ್ದೀನಿ, ತಮಿಳ್ ಚಿತ್ರವನ್ನು ರಿಲೀಸ್ ಮಾಡಿದ್ದೀನಿ, ತೆಲುಗು ಪಿಕ್ಚರ್ ಮಾಡಿದ್ದೀನಿ. ನೋಡಿ, ಅಶ್ವಿನಿ ರಾಮಪ್ರಸಾದ್ ಅವರ ಒಂದು ಚಿತ್ರ, ಸರ್ಕಾರಿ ಕೆಲಸ. ಅಶ್ವಿನಿ ರಾಮಪ್ರಸಾದ್ ದಯವಿಟ್ಟು ಫೋನ್ ಮಾಡಿ ಕೇಳ್ಕೋಬೇಕು. ಸರ್ಕಾರಿ ಕೆಲಸ ಯಾರು ವಿತರಕರು, ಎಷ್ಟು ಜನ ವಿತರಕರು ಚೇಂಜ್ ಆದ್ರು ಕೊನೆ ಮೂಮೆಂಟ್ ಅಲ್ಲಿ, ಯಾವಾಗ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ, ದಯವಿಟ್ಟು ಅದನ್ನ ನೀವು ಕೇಳ್ಕೋಬೇಕು. ನಾನು ಎಲ್ಲಾ ಪಿಕ್ಚರ್ ನಾನು ಮಾಡಿದ್ದೀನಿ ಅಂದ್ಬಿಟ್ಟು 50 ಪಿಕ್ಚರ್ ಲಿಸ್ಟ್ ಅನ್ನು ಹೇಳಕ್ಕೆ ನನ್ನ ಮೆಮೊರಿ ಟೆಸ್ಟ್ ಮಾಡಿಬಿಡಿ. ನಿಮಗೆ ಬೇಕಾಗಿದ್ರೆ ನಾನು ಕಳಿಸ್ತೀನಿ, ನನ್ನ ಮೆಮೊರಿ ಟೆಸ್ಟ್ ಮಾಡೋದು ಇದೆಲ್ಲ ಸಮಯ. ನೋಡ್ರಿ, ಒಳ್ಳೆ ಫಿಲ್ಮ್ ನನ್ನ ಕೈಲಿ ಆಗಿಲ್ಲ ರೀ, ನನ್ನ ಕೈಲಿ ತಾಕತ್ತಿರಲಿಲ್ಲ ದುಡ್ಡು ಮಾಡಕ್ಕೆ, ಸಣ್ಣ ಪುಟ್ಟ ಕೆಲಸ ಪಿಕ್ಚರ್ಗಳು ಮಾಡಿದ್ದೀನಿ ನಾನು. ನಾನು ಸಂಜನಾ ಅವರ ಹೆಸರನ್ನ ಅಥವಾ ರಾಗಿಣಿ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ನಾನು ಈಗ TVಯಲ್ಲಿ ನೋಡ್ಕೊಂಡು ಬಂದೆ, ರಾಗಿಣಿ ಅವರು CCP ಅವ್ರು ಕರೀತಾ ಇದ್ದಾರೆ, ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ನೋಡಿದಾಗ ಓ ಇದ್ರ ಬಗ್ಗೆ ನನಗೆ ಗೊತ್ತಿತ್ತು. ಯಾಕೆ ಅಂದ್ರೆ ಎಂಟೈರ್ UBCityಯಲ್ಲಿ ಅವನ RTO ಇನ್ಸ್ಪೆಕ್ಟರ್ ಜೊತೆ ಓಡಾಡ್ಕೊಂಡಿರೋದು ನಾನು ನೋಡಿದ್ದೀನಿ. ಮದ್ವೆ ಆಗ್ತೀನಿ ಅಂತ ಹೇಳಿದ್ದು ನನಗೆ, ಅದು ಒಳ್ಳೆ ನಾವು ಆಯ್ತು ಒಳ್ಳೇದಾಗಲಮ್ಮ ಅಂತ ಹೇಳಿದ್ವಿ. ಬಟ್ ಈ ಥರದ ಕಚಡ ದಂಧೆಯಲ್ಲಿದ್ದಾರೆ ಅವರು, ಡ್ರಗ್ಸ್ ತಗೊಂಡ್ರೆ ನನಗೆ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ನಾನು ಕೆಟ್ಟದ್ದು ಮಾತಾಡಿ ಅವ್ರನ್ನ ತೇಜೋದ್ಯ ಮಾಡುವಷ್ಟು ನಾನು ಕೀಳು ಮಟ್ಟಕ್ಕೆ ಬಂದಿಲ್ಲ. ಖಂಡಿತ ಇದೆ. ಏನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಟ್ಟರೆ ಡಾಕ್ಯುಮೆಂಟ್ ನಂಬಕ್ ಆಗಲ್ವೇನ್ರಿ ನಿಮಗೆ? ಏನು ಚೇಂಬರ್ ಅವ್ರು ಹೇಳಿದ್ರೆ ಮಾತ್ರ ನಂಬೋದು ನೀವು? ನೋಡಿ, ಲೆಟ್ ಅಸ್ ಕಮ್ ಟು ವೆರಿ ಸೀರಿಯಸ್ ಸಬ್ಜೆಕ್ಟ್ ನೌ. ದ ಸಬ್ಜೆಕ್ಟ್ ಈಸ್ ನಾಟ್ ಟು ಆಸ್ಕ್ ಮೈ ಕಾಂಟ್ರಿಬ್ಯೂಷನ್. ಮೈ ಕಾಂಟ್ರಿಬ್ಯೂಷನ್ ನಿಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನೀವು ಯಾರೋ ಒಬ್ಬರು ವಕಾಲತ್ ವಹಿಸ್ಕೊಂಡು ಚಿತ್ರರಂಗ ಕನ್ನಡ 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 ಅಂತ ಹೇಳ್ತಾ ಇದ್ದೀರಾ. ಕನ್ನಡ ಚಿತ್ರದ ಅನೇಕ ವಿಭಾಗಗಳಿವೆ. ಹೆಂಗೆ ಚೇಂಬರ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ವಿಂಗ್ ಇದೆ, ಪ್ರೊಡ್ಯೂಸರ್ಸ್ ವಿಂಗ್ ಇದೆ, ಡೈರೆಕ್ಟರ್ಸ್ ವಿಂಗ್ ಇದೆ, ಅದೆಲ್ಲ ಸೇರ್ಸಿದ್ರೆ ಚೇಂಬರ್ ಆದಾಗ ನೀವು ಡಿಸ್ಟ್ರಿಬ್ಯೂಷನ್ ವಿಂಗ್ ತಗಲಾಗ್ತೀರಾ? ಬರೀ ನೀವು ನನಗೆ ಒಂದು ಮಾತು ಕೇಳಿ, ನೀವು ಅಷ್ಟೇ ಅಷ್ಟೇ ಅಷ್ಟೇ. ಈಗ ದಯವಿಟ್ಟು ಇದು ಈಗ ನನ್ನ ಸಾರಾ ಗೋವಿಂದ್ ಅವರಿಗೆ ಉತ್ತರ ಕೊಟ್ಟಾಯ್ತು. ಇನ್ನು ದಯವಿಟ್ಟು ಸಾರಾ ಗೋವಿಂದ್ ವಕಾಲತ್ ವಹಿಸೋದು ದಯವಿಟ್ಟು ನಿಲ್ಲಿಸ್ಬಿಡಿ. ಇದು ಸಾರಾ ಗೋವಿಂದ್ರ
ವಕಾಲತ್ತು ಅದೇನೋ ಅನ್ಕೊಂಡು ದಯವಿಟ್ಟು ಈಗ 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 ದಯವಿಟ್ಟು ಓಕೆ ಅದು ನೀವು ನಿಮಗೆ ಬಿಟ್ಟಿದ್ದು ನೋಡಿ ಹೌದು ಖಂಡಿತ ಅದೇನ ಅಣ್ಣ ಓಕೆ ಇಲ್ಲ ನಾನು ಏನು ಬರ್ಕೊಂಬಂದಿಲ್ಲ ಇವತ್ತು ಒಂದು ಮಹತ್ವರವಾದ ಒಂದು ಸಂಗತಿಯನ್ನ ನಾನು ನಿಮಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ಈ ಡ್ರಗ್ ಮಾಫಿಯಾ ಹೇಗೆ ಬಾಲಿವುಡ್ಗೆ ನಂಟಾಗಿದೆ ಕರ್ನಾಟಕದ ಚಿತ್ರರಂಗ ಹೇಗೆ ಬಾಲಿವುಡ್ಗೆ ಸಂಬಂಧ ಹೊಂದಿದೆ ಅಂತ ಎರಡು ವಾಕ್ಯದಲ್ಲಿ ನಾನು ಇದನ್ನು ಮುಗಿಸ್ತೇನೆ ದಯವಿಟ್ಟು ನನ್ನನ್ನು ಹೆಸರು ಹೇಳಿ ಅಂತ ದಯವಿಟ್ಟು ನನ್ನನ್ನು ಇನ್ಸ್ಟಿಗೇಟ್ ಮಾಡಿಬಿಡಿ ನೋಡಿ ಸುಶಾಂತ್ ಸಿಂಗ್ ರಜಪೂತ್ ಅವರ ಒಂದು ಮರ್ಡರ್ ಕೇಸಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಅವರ ಮ್ಯಾನೇಜರ್ ಶ್ರುತಿ ಮೋದಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಇದು ಎಲ್ಲ ದಾಖಲೆಗಳು ನಿಮ್ಮ ಪೇಪರ್ಗಳಲ್ಲಿ ಸಿಗುತ್ತೆ ಶ್ರುತಿ ಮೋದಿ ಅವರು ಅವರ ಅಡ್ವೊಕೇಟು ಒಂದು ಪ್ರೆಸ್ ರಿಲೀಸ್ ಮಾಡಿ ನನಗೆ ನಮ್ಮ ಕಕ್ಷಿದಾರರಿಗೆ ಏನಾದರೂ ಡ್ರಗ್ಸ್ ಬಂದಿದ್ರೆ ಅದು ಒಂದು ವ್ಯಕ್ತಿಯ ಹೆಸರನ್ನು ಬಿಡುಗಡೆ ಮಾಡ್ತಾರೆ ಆ ವ್ಯಕ್ತಿಯ ಹೆಸರೇ ಇಮ್ತಿಯಾಜ್ ಖಾತ್ರಿ ಇಮ್ತಿಯಾಜ್ ಖಾತ್ರಿ ಅಂತ ಒಂದು ಹೆಸರನ್ನ ಉಲ್ಲೇಖ ಮಾಡ್ತಾರೆ ದಯವಿಟ್ಟು ಇಮ್ತಿಯಾಜ್ ಖಾತ್ರಿ ಯಾರು ಅನ್ನೋದನ್ನ ನೀವು ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಗೂಗಲ್ ಸರ್ಚ್ ಇಂದ ನಿಮ್ಮ ಪಿ ಆರ್ ಇಂದ ಇಮ್ತಿಯಾಜ್ ಖಾತ್ರಿ ಯಾರು ಅಂತ ದಯವಿಟ್ಟು ಎಲ್ಲರೂ ಅದ್ರ ಬಗ್ಗೆ ತಿಳ್ಕೊಳ್ಳಿ ಇಮ್ತಿಯಾಜ್ ಖಾತ್ರಿಗೂ ಸಲ್ಮಾನ್ ಖಾನ್ಗೂ ಇರ್ತಕ್ಕಂಥ ನಂಟು ಇಮ್ತಿಯಾಜ್ ಖಾತ್ರಿಗೂ ಸುಶ್ಮಿತಾ ಸೇನ್ಗೂ ಇರ್ತಕ್ಕಂಥ ನಂಟು ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಸಂಶೋಧನೆ ಮಾಡಬೇಕು ಇದಾದ ನಂತರ 2017 ಇಮ್ತಿಯಾಜ್ ಖಾತ್ರಿ ಅವರ ಒಂದು ಬರ್ಡೇ ಪಾರ್ಟಿ ಆಗುತ್ತೆ ಮುಂಬೈನಲ್ಲಿ ಆ ಮುಂಬೈ ಪಾರ್ಟಿಗೆ ಕರ್ನಾಟಕದ ಯಾರು ಹೋಗಿದ್ರು ಅನ್ನೋದನ್ನ ದಯವಿಟ್ಟು ಪೊಲೀಸರು ತನಿಖೆ ಮಾಡಬೇಕು ಕರ್ನಾಟಕದವರು ಯಾರ್ಯಾರು ಆ ಪಾರ್ಟಿಗೆ ಹೋಗಿದ್ರು 2017 ಇಮ್ತಿಯಾಜ್ ಖಾತ್ರಿ ಅವರ ಬರ್ಡೇಗೆ ಯಾರ್ಯಾರು ಹೋಗಿದ್ರು ಕರ್ನಾಟಕದವರು ಚಿತ್ರರಂಗದವರು ಅದನ್ನ ದಯವಿಟ್ಟು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಅವರು ಚೇಂಬರ್ ಏನು ಹೇಳ್ಕೊಂತ ಇದ್ರಲ್ಲ ನಾವು ಕಂಡಿಡಿತೀವಿ ಅಂತ ದಯವಿಟ್ಟು ಒಬ್ಬೊಬ್ಬರನ್ನ ಮೆಂಬರ್ ಕೇಳಿ ಹೋಗಿದ್ದೇನಪ್ಪ ಅಲ್ಲಿ ಹೋಗಿದ್ದೇನಪ್ಪ ಅಂತ ಅಲ್ಲಿ ಕೇಳಬೇಕು ಪಾಯಿಂಟ್ ನಂಬರ್ 1 ಪಾಯಿಂಟ್ ನಂಬರ್ 2 ಜೆಡಿಎಸ್ನ ಒಬ್ಬ ಮುಖಂಡ ಜೆಡಿಎಸ್ನ ಮುಖಂಡ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಅಲ್ಲಿ ಗೆದ್ದು ಅವರ 50th ಹುಟ್ಟುಹಬ್ಬಕ್ಕೆ ಇಡೀ ಬಾಲಿವುಡ್ ಚಿತ್ರರಂಗನ ಬೆಂಗಳೂರು ಕರ್ಸ್ಕೊಂತಾರೆ ಅದರಲ್ಲಿ ಇಮ್ತಿಯಾಜ್ ಖಾತ್ರಿನೂ ಇರ್ತಾನೆ ಆ ಇಮ್ತಿಯಾಜ್ ಖಾತ್ರಿ ಬೆಂಗಳೂರಿಗೆ ಬಂದಾಗ ಯಾರ ಮನೆಯಲ್ಲಿ ಪಾರ್ಟಿ ಮಾಡ್ದ ಯಾರ ಗಾಡಿ ಯೂಸ್ ಮಾಡ್ದ ಅನ್ನೋದನ್ನ ತನಿಖೆ ಆಗ್ಬೇಕು ಇದರಿಂದ ಸ್ಯಾಂಡಲ್ವುಡ್ ಮತ್ತು ಬಾಲಿವುಡ್ ಇರ್ತಕ್ಕಂಥ ನಂಟನ್ನ ಅವರೇ ಹೇಳ್ತಾರೆ ಇದು ಪೊಲೀಸರ ಕೆಲಸ ಇದು ನನ್ನ ಕೆಲಸ ಅಲ್ಲ ನಾನು ದೇಶಭಕ್ತನಾಗಿ ಈ ಮಾಹಿತಿಯನ್ನ ಸರ್ಕಾರಕ್ಕೂ ಕೊಡ್ತೇನೆ ಇದಾದ ನಂತರ ಕರ್ನಾಟಕದ ಚಿತ್ರರಂಗದಿಂದ ಬೀಗತನ ಮಾಡಿರ್ತಕ್ಕಂಥ ಒಂದು ಫ್ಯಾಮಿಲಿ ಜೊತೆ ಇರ್ತಕ್ಕಂಥ ನಂಟು ದಯವಿಟ್ಟು ಪೊಲೀಸರು ಇದನ್ನ ತನಿಖೆ ಮಾಡಬೇಕು ಇಲ್ಲಿಂದ ಹೆಣ್ಣು ಕೊಟ್ಟಿದ್ದಾರೆ ಬಾಂಬೆಗೆ ಅವ್ರು ತನಿಖೆ ಆಗ್ಬೇಕು ಇದು ನನ್ನ ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು